ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಬೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆರ್ಸಂತರಿ ಬಜೂರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಎಸ್ ಎಸ್ ಸಿ ಜಿ ಡಿ ಕ್ವಶನ್ ಪರ್ನ ಓಳು ಕ್ವಶನ್ ಪರ್ ಸಾಲ್ವ್ ಮಾಡ್ತಾ ಇದ್ದೆ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿ ಕ್ವಶನ್ ಪರ್ನ ಸಾಲ್ವ್ ಮಾಡ್ತಾ ಇದ್ದಾನೆ ಸ್ನೇಹಿತರೆ ಓಕೆ ಎಸ್ ಎಸ್ ಸಿ ಜಿ ಡಿ ಕ್ವಶನ್ ಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ರೀ ಓಕೆ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆರ್ಸಂತರಿ ಓಕೆ ಸ್ಟಾರ್ಟ್ ಮಾಡೋಣ ಆಗಿದ್ರೆ ಅಂದರೆ ಪ್ರಿವಿಯಸ್ ಆಗಿರೋ ಕ್ವಶನ್ ಪರ್ ಸಾಲ್ವ್ ಮಾಡ್ತಾ ಇದ್ದೀನಿ ರೀ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತ್ ಜನವರಿ ಮತ್ತು ಫೆಬ್ರವರಿಯಲ್ಲಿ ಆಗಿರೋ ಕ್ವಶನ್ ಪರ್ನ ಸಾಲ್ವ್ ಮಾಡ್ತಾ ಇದ್ದಾನೆ ಸ್ನೇಹಿತರೆ ಓಕೆ ಓಕೆ ಸ್ಟಾರ್ಟ್ ಮಾಡೋಣ ಆಗಿದ್ರೆ ಓಕೆ ನೋಡಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಆಗಿದ್ರೆ ಒಂದೇ ಕ್ವೇಶನ್ ಏನು ಕೇಳಿದೆ ಅಂತ ನೋಡೋಣ ಈಗ ಓಕೆ ಇಲ್ಲಿ ನೋಡ್ರಿ ನೋಡಿ ಸ್ನೇಹಿತರೆ ಈ ಸಲ ಎಕ್ಸಾಮ್ ಕನ್ನಡದಲ್ಲಿ ಇರೋದರಿಂದ ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಸ್ನೇಹಿತರೆ ಓಕೆ ಒಂದೇ ಕ್ವಶನ್ ಏನು ಕೇಳಿದೆ ನೋಡ್ರಿ ಇಲ್ಲಿ ನೋಡ್ರಿ ಒಂದೇ ಕ್ವೆಶನ್ ಸ್ನೇಹಿತರೆ ದ ತರ್ಡ್ ಪ್ರೊಫೋಷನಲ್ ಟು ಜೀರೋ ಪಾಯಿಂಟ್ ಒನ್ ಆ್ಯಂಡ್ ಜೀರೋ ಪಾಯಿಂಟ್ ಟ್ವೆಲ್ವ್ ಈಜದ್ದು ಕೇಳಿದ ಸ್ನೇಹಿತರೆ ಅಂದ್ರೆ ತರ್ಡ್ ಪ್ರೊಫೋಷನಲ್ ಏನು ಬರುತ್ತೆ ಅಂತ ಕೇಳಿದ ಸ್ನೇಹಿತರೆ ಜೀರೋ ಪಾಯಿಂಟ್ ಒನ್ ಅನುಪಾತ ಜೀರೋ ಪಾಯಿಂಟ್ ಹನ್ನೆರಡು ಸಮಾನುಪಾತ ತರ್ಡ್ ಪ್ರೊಪೋಷನಲ್ ಏನಾದರೂ ಅವನು ಕೇಳಿದ್ನು ಅಂತಂದರೆ ಇದನ್ನೇ ರಿಪೀಟೆಡ್ ಆಗಿರುತ್ತೆ ಸ್ನೇಹಿತರೆ ಜೀರೋ ಪಾಯಿಂಟ್ ಹನ್ನೆರಡು ಅನುಪಾತ ಎಕ್ಸ್ ಓಕೆ ಹೊರಗಿಂದ ಹೊರಗಿಂದ ಗುಣಾಕಾರ ಒಳಗಿಂದ ಒಳಗಿಂದ ಗುಣಾಕಾರ ಓಕೆ ಇಲ್ಲಿ ನೋಡ್ರಿಲ್ಲಿ ಜೀರೋ ಪಾಯಿಂಟ್ ಒಂದು ಎಕ್ಸ್ ಇಸ್ಕ್ವಲ್ ಟು ಜೀರೋ ಪಾಯಿಂಟ್ ಹನ್ನೆರಡು ಇಂಟು ಜೀರೋ ಪಾಯಿಂಟ್ ಹನ್ನೆರಡು ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಜೀರೋ ಪಾಯಿಂಟ್ ಒಂದು ಇದ್ದಿದ್ದ ನಾ ಬರೀ ಎಕ್ಸ್ ಅಟ್ಟೆ ತೊಗೋಣ ಜೀರೋ ಪಾಯಿಂಟ್ ಹನ್ನೆರಡು ಇಂಟು ಜೀರೋ ಪಾಯಿಂಟ್ ಹನ್ನೆರಡು ಅಪಾನ್ ಜೀರೋ ಪಾಯಿಂಟ್ ಒಂದು ಕೆಲಗಡೆ ಬರುತ್ತೆ ಸ್ನೇಹಿತರೆ ಓಕೆ ಇವಾಗ ನೋಡ್ರಿ ಇಲ್ಲಿ ಹನ್ನೆರಡು ಹನ್ನೆರಡು ರೀ ನೂರ ನಲ್ವತ್ತು ನಾಲ್ಕು ಆಗತ್ತೆ ರೀ ಇಲ್ಲಿ ನೋಡಿರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸ್ಥಾನ ಬಿಟ್ಟು ಪಾಯಿಂಟ್ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಆದರೆ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅಂದರೆ ನಾಲ್ಕು ಸ್ಥಾನ ಬಿಟ್ಟು ಪಾಯಿಂಟ್ ಆಯ್ತು ಅಂದ್ರೆ ಅಂದರೆ ನಾಲ್ಕು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋಣ ನಾವು ಒಂದು ಎರಡು ಮೂರು ನಾಲ್ಕು ಸ್ಥಾನ ಆಯ್ತು ರೀ ನಾಲ್ಕು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಜೀರೋ ಪಾಯಿಂಟ್ ಜೀರೋ ಒನ್ ಫೋರ್ ಫೋರ್ ಆಗುತ್ತಾ ಸ್ನೇಹಿತರೆ ಓಕೆ ನೆಕ್ಸ್ಟ್ ಜೀರೋ ಪಾಯಿಂಟ್ ಒಂದನ್ನು ಬಾಕರ್ ಮಾಡೋಣ ಈಗ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಒನ್ ಡಬಲ್ ಫೋರ್ ಬೈ ಒನ್ ನಾ ಪಾಯಿಂಟಿನ ತೆಗಿತೀನಿ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ಪಾಯಿಂಟ್ ತೆಗೆದಾಗ ಇಲ್ಲಿ ನೋಡ್ರಿ ಮೇಲ್ಗಡೆ ಕೆಳಗಡೆ ಜೀರೋ ಪಾಯಿಂಟ್ ಒಂದು ಇದ್ದಿದ್ದಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅದಂದ್ರೆ ಮೇಲ್ಗಡೆ ಒಂದು ಸೊನ್ನೆ ಬರ್ತಾ ಸ್ನೇಹಿತರೆ ಮೇಲ್ಗಡೆ ಒಂದು ಎರಡು ಮೂರು ನಾಲ್ಕು ಸ್ಥಾನ ಬಿಟ್ಟು ಪಾಯಿಂಟ್ ಅಂತಂದರೆ ಕೆಳಗಡೆ ನಾಲ್ಕು ಸೊನ್ನೆನೇ ಬರ್ತಾ ಸ್ನೇಹಿತರೆ ಓಕೆ ನಾಲ್ಕು ಸೊನ್ನೆ ಬರ್ತಾ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡ್ರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಮೂರು ಸೊನ್ನೆ ಇದಾವೆ ಅಂತಂದ್ರೆ ಮೂರು ಸೊನ್ನೆ ಉಳಿದೋರಿ ಈಗ ಮೂರು ಸೊನ್ನೆ ಇದ್ದಾವೆ ಅಂತಂದ್ರೆ ಮೂರು ಸ್ಥಾನನ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಈಗ ಓಕೆ ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ರೀ ನೂರ ನಲ್ವತ್ನಾಲ್ಕು ಇದನ್ನು ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಜೀರೋ ಪಾಯಿಂಟ್ ಒಂದು ನಾಲ್ಕು ನಾಲ್ಕು ಆನ್ಸರ್ ಆಗುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಜೀರೋ ಪಾಯಿಂಟ್ ಒಂದೂರ ನಲ್ವತ್ನಾಲ್ಕು ಆಗಿರುತ್ತೆ ರೀ ಓಕೆ ಸರಿಯಾದ ಆನ್ಸರ್ ನಾಲ್ಕನೇದು ಆಗುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ನಾಲ್ಕನೇದು ಆಗಿರುತ್ತೆ ರೀ ಓಕೆ ಹಾಗಿದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸ್ನೇಹಿತರೆ ಈಗ ಎರಡನೇ ಕ್ವೆಶನ್ ಏನು ಕೇಳಿದೆ ನೋಡಿರಿ ಸ್ನೇಹಿತರೆ ಇಲ್ಲಿ ಹನ್ನೆರಡರಿಂದ ಭಾಗಿಸಬಹುದಾದ ಭಾಗಿಸಬಹುದಾದ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಎಂಟರಿಂದ ಭಾಗಿಸಬಹುದಾದ ಎರಡು ಅಂಕಿಯ ಚಿಕ್ಕ ಸಂಖ್ಯೆಗಳ ಎಲ್ ಸಿ ಎಮ್ ಕನ್ನಡಿ ಅಂತ ಹೇಳಿದಾನೆ ರೀ ಓಕೆ ಇಲ್ಲಿ ನೋಡ್ರಿ ಹನ್ನೆರಡರಿಂದ ಭಾಗಿಸಬಹುದು ಎರಡು ಅಂಕಿಯ ದೊಡ್ಡ ಸಂಖ್ಯೆ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಯಾವುದು ರೀ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಎರಡು ಅಂಕಿಯ ನಿನ್ನೆ ಹೇಳಿದ್ದೆ ರೀ ನಿಮಗೆ ನಿನ್ನೆ ಕ್ಲಾಸ್ನಲ್ಲಿ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಯಾವುದಾಗತ್ತೆ ಎರಡು ಅಂಕಿಯ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತಾಗತ್ತೆ ಎರಡು ಅಂಕಿಯ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಅಂದ್ರೆ ತೊಂಬತ್ತೊಂಬತ್ತು ಹನ್ನೆರಡರಿಂದ ಬಾ ಹೋಗುತ್ತೆ ಅನ್ರಿ ಹೋಗಲ್ಲ ರೀ ತೊಂಬತ್ತೇಳು ಹೋಗುತ್ತೆ ರೀ ಹೋಗಲ್ಲ ಸ್ನೇಹಿತರೆ ಓಕೆ ತೊಂಬತ್ತಾರು ರೀ ಬಾ ಹೋಗುತ್ತೆ ಓಕೆ ಹನ್ನೆರಡು ಎಂಟಲೇ ತೊಂಬತ್ತಾರು ಅಂದರೆ ಇದು ತೊಂಬತ್ತಾರು ಸಂಖ್ಯೆ ಭಾಗ ಹೋಗುತ್ತೆ ರೀ ಇದು ಓಕೆ ಇದು ಹನ್ನೆರಡರಿಂದ ಭಾಗಿಸಬಹುದಾದ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಆಗುತ್ತಾ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಅಂಕಿ ಏನು ರೀ ಅವು ಎಂಟರಿಂದ ಭಾಗಿಸಬಹುದಾದ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ರೀ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಯಾವುದಾಗುತ್ತ ಸ್ನೇಹಿತರೆ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ರೀ ಎರಡು ಅಂಕಿ ಚಿಕ್ಕ ಸಂಖ್ಯೆ ಹತ್ತಾಗುತ್ತೆ ಸ್ನೇಹಿತರೆ ಓಕೆ ಎರಡು ಎರಡು ಅಂಕಿ ಚಿಕ್ಕ ಸಂಖ್ಯೆ ಅಂದರೆ ರೀ ಅದು ಎಂಟರಿಂದ ಭಾಗಿಸಬಹುದಾದ ಅಂತ ನಾನು ಎಂಟರಿಂದ ಅಂದರೆ ಒಂಬತ್ತು ಬಾ ಹೋಗಲ್ಲ ರೀ ಎಂಟು ಎಂಟು ಅಂದರೆ ಎಂಟು ಅಂದರೆ ಎಂಟು ಎಂಟರಿಂದ ಭಾಗಿಸಬಹುದು ಎರಡು ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದಂದ್ರೆ ಎಂಟು ಆಗಲ್ಲ ಸ್ನೇಹಿತರೆ ನೆಕ್ಸ್ಟ್ ಹಿಂದೆ ಬರಲ್ಲ ಅಂಕಿ ಅಂದರೆ ಎರಡು ಅಂಕಿ ಎರಡು ಅಂಕಿ ಅಂದರೆ ಎರಡು ಅಂಕಿ ಅಂದರೆ ಇದನ್ನು ಆಗಲ್ಲ ಸ್ನೇಹಿತರೆ ನೆಕ್ಸ್ಟ್ ಮೇಲ್ಗಡೆ ಹೋಗ್ಬೇಕು ನಾವು ಹನ್ನೊಂದು ಹನ್ನೆರಡು ಹನ್ನೆರಡು ಎಂಟರಿಂದ ಬಾ ಹೋಗಲ್ಲ ಸ್ನೇಹಿತರೆ ನೆಕ್ಸ್ಟ್ ಹದಿಮೂರು ಬಾ ಹೋಗಲ್ಲ ರೀ ಹದಿನಾಲ್ಕು ಬಾ ಹೋಗಲ್ಲ ಹದಿನೈದು ಬಾ ಹೋಗಲ್ಲ ಸ್ನೇಹಿತರೆ ನೆಕ್ಸ್ಟ್ ಹದಿನಾರು ಎಂಟು ಎರಡಲಿ ಹದಿನಾರು ಅಂದರೆ ಹದಿನಾರು ಎರಡು ಅಂಕಿ ಅದರ ಇದು ಎರಡು ಅಂಕಿ ಬಾಗ ಹೋಗುವ ಸಂ ಎಂಟರಿಂದ ಬಾಗ ಹೋಗುವ ಸಂಖ್ಯೆ ಯಾವುದಂದ್ರೆ ಎರಡು ಅಂಕಿ ಇದು ಹದಿನಾರು ಬಾ ಹೋಗುತ್ತೆ ಸಂಖ್ಯೆ ಬಾಗ ಹೋಗುವ ಸಂಖ್ಯೆ ಸ್ನೇಹಿತರೆ ಓಕೆ ಹಾಗಿದ್ರೆ ಇಲ್ಲಿ ನೋಡ್ರಿ ಹನ್ನೆರಡರಿಂದ ಭಾಗಿಸಬಹುದು ಎರಡು ಅಂಕಿಯ ದೊಡ್ಡ ಸಂಖ್ಯೆ ಯಾವುದಂದ್ರೆ ಒಂದು ತೊಂಬತ್ತಾರು ಬಂತು ಇನ್ನೊಂದು ಎಂಟು ಏನು ಎಂಟರಿಂದ ಬಾಗಿಸಬಹುದಾದ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಯಾವುದಂದ್ರೆ ಅದು ಹದಿನಾರು ಓಕೆ ಈಗಿನ ಕಿ ಈಗೇನು ರೀ ಚಿಕ್ಕ ಸಂಖ್ಯೆ ಎಲ್ ಸಿ ಎಮ್ ಕಣ್ಣಿಡಿ ಅಂತ ಇವು ಎರಡರ ಎಲ್ ಸಿ ಎಮ್ ಕಂಡಿಡಿ ಅಂತ ಕಂಡುಹಿಡಿಯಂತೇಳಿದ್ರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ರಿ ತೊಂಬತ್ತಾರು ಹದಿನಾರರ ಎಲ್ ಸಿ ಎಮ್ ಕಂಡು ರೀ ಈಗ ಓಕೆ ಇಲ್ಲಿ ನೋಡ್ರಿ ಈಗ ಎಲ್ ಸಿ ಎಮ್ನ ಕಂಡು ಹಿಡಬೇಕು ಸ್ನೇಹಿತರೆ ಈಗ ನೆಕ್ಸ್ಟ್ ನಾಲ್ಕರಲ್ಲೇ ಹೋಗುತ್ತೆ ರೀ ಇದು ನಾಲ್ಕು ಎರಡಲೇ ಎಂಟು ನಾಲ್ಕು ನಾಲ್ಕಲೇ ಹದಿನಾರು ನೆಕ್ಸ್ಟ್ ನಾಲ್ಕು ನಾಲ್ಕಲೇ ಹದಿನಾರು ಮತ್ತು ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ನಾಲ್ಕೊಂದಲೆ ನಾಲ್ಕು ಮತ್ತು ಎರಡು ಎರಡು ಮೂರಲೇ ಆರು ಒಂದಕ್ಕೆ ಒಂದು ನೆಕ್ಸ್ಟ್ ಮೂರಲೇ ಹೋಗುತ್ತೆ ಸ್ನೇಹಿತರೆ ಒಂದು ಒಂದು ಮೂರೆರಳೇ ಆರು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮೂರಲೇ ಎಪ್ಪತ್ತೆರಡು ಇಪ್ಪತ್ತೆರಡು ಬಂದಿಲ್ಲ ಸ್ನೇಹಿತರೆ ಆನ್ಸರಲ್ಲಿ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ಎರಡು ಇಲ್ಲಿ ನೋಡಿರಿ ಸ್ನೇಹಿತರೆ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ಎರಡೇ ಮೂವತ್ತೆರಡು ಮೂವತ್ತೆರಡು ಮೂರಲೇ ಎಷ್ಟು ರೀ ಮೂವತ್ತೆರಡು ಮೂರಲೇ ತೊಂಬತ್ತ ಆರು ಇಲ್ಲಿ ನೋಡಿರಿ ಮೂವತ್ತೆರಡು ಮೂರಲೇ ಗುಣಾಕಾರ ಮಾಡ್ತಾರೆ ಮೂರೆರಳೆ ಆರು ಮೂರು ಮೂರಲೇ ಒಂಬತ್ತು ತೊಂಬತ್ತಾರು ಓಕೆ ಎಷ್ಟು ಬರ್ತಿದ ಆನ್ಸರ್ ಇದರದ ತೊಂಬತ್ತ ಆರು ಎಷ್ಟು ಗುಣಾಕಾರ ಮಾಡೋದಲ್ಲ ಸ್ಟ್ ಬರ್ತಾರೆ ತೊಂಬತ್ತ ಆರು ಬಂತು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸರಿಯಾದ ಆನ್ಸರ್ ತೊಂಬತ್ತ ಆರು ಆನ್ಸರ್ ಎಷ್ಟ್ರಿ ಒಂದೇ ಆಗುತ್ತೆ ರೀ ಓಕೆ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಮೂರನೇ ಕ್ವಶನ್ ರೀ ಈಗ ಮೂರನೇ ಕ್ವಶನ್ ನೋಡ್ರಿ ಈಗ ಮೊಬೈಲ್ ಫೋನ್ಗಳ ಬೆಲೆ ಹದಿನಾರು ಸಾವಿರದ ಐದುನೂರು ರೂಪಾಯಿ ಅಂದರೆ ಒಂದು ಮೊಬೈಲ್ ಫೋನ ಬೆಲೆ ಹದಿನಾರು ಸಾವಿರದ ಐದುನೂರು ರೂಪಾಯಿ ಆದರೆ ಅದರ ಮೇಲೆ ಎಂಟು ಪರ್ಸೆಂಟ್ ಹಬ್ಬದ ರಿಯಾಯಿತಿಯನ್ನು ಅನುಮೋದಿಸಲಾಗಿದೆ ಹದಿನಾರು ಸಾವಿರದ ಐದುನೂರು ರೂಪಾಯಿ ಎಂಟು ಪರ್ಸೆಂಟ್ ರಿಯಾಯಿತಿ ಅನುಮೋದಿಸಲಾಗಿದೆ ಇದಲ್ಲದೆ ನಗದು ಪಾವತಿಗೆ ಐದು ಪರ್ಸೆಂಟನ್ನು ಎರಡನೇ ರಿಯಾಯಿತಿ ನೀಡಲಾಗುತ್ತದೆ ಮತ್ತು ಮೊಬೈಲ್ ಫೋನ್ ಖರೀದಿಸಲು ಮಾಡಬೇಕಾದ ನಗದು ಪಾವತಿ ಎಷ್ಟು ಅಂತ ಕೇಳಿದ್ರು ಸ್ನೇಹಿತರೆ ಓಕೆ ಇಲ್ಲಿ ನೋಡ್ರಿ ಹದಿನಾರು ಸಾವಿರದ ಐದುನೂರು ರೂಪಾಯಿ ಆಯ್ತು ರೀ ಈಗ ಓಕೆ ಇದಕ್ಕೆ ಎಂಟು ಪರ್ಸೆಂಟ್ ಡಿಸ್ಕೌಂಟ್ ಆಯ್ತು ರೀ ಹದಿನಾರು ಸಾವಿರದ ಐದುನೂರಕ್ಕೆ ಎಂಟು ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಭಾಗಕಾರ ನೂರು ಪರ್ಸೆಂಟ್ ಅಂದರೆ ಹಂಡ್ರೆಡ್ ಓಕೆ ಈವೆಡೆ ಸೊನ್ನೆ ಕ್ಯಾನ್ಸಲ್ ಈವೆಡೆ ಸೊನ್ನೆ ಕ್ಯಾನ್ಸಲ್ ಏನಾಯ್ತು ರೀ ಎಂಟು ಐದಲೇ ನಲವತ್ತು ಎಂಟು ಎಂಟಾರಲೇ ನಲವತ್ತೆಂಟು ನಾಲ್ಕು ಐವತ್ತೆರಡು ಎಂಟು ಒಂದಲಿ ಎಂಟು ಐದು ಹದಿಮೂರು ಒಂದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಆಯ್ತು ರೀ ಡಿಸ್ಕೌಂಟ್ ಒಂದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಆಗತ್ತೆ ರೀ ಓಕೆ ಜೀರೋ ಹತ್ತರಲ್ಲಿ ಎರಡು ಅದ್ರ ಎಂಟು ಐದರಲ್ಲಿ ನಾಲ್ಕು ಅದ್ರ ಒಂದು ಆರಲ್ಲಿ ಒಂದು ಅದ್ರ ಐದು ಒಂದಕ್ಕೆ ಒಂದು ಸರಿ ಓಕೆ ಈಗ ಎಷ್ಟು ಬೀಳ್ತೀರಿ ಈಗ ಹದಿನೈದು ಸಾವಿರದ ಒಂದೂರ ಎಂಬತ್ತು ಇಲ್ಲಿ ನೋಡ್ರಿ ಮತ್ತೆ ಹದಿನೈದು ಸಾವಿರದ ಒಂದೂರ ಎಂಬತ್ತಕ್ಕೆ ಮತ್ತೆ ಎಷ್ಟ್ರೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಆತ್ರಿ ಐದು ಪರ್ಸೆಂಟ್ ಡಿಸ್ಕೌಂಟ್ ಅಪಾನ್ ಹಂಡ್ರೆಡ್ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ರೀ ಐದು ಒಂದಲೇ ಐದು ಎರಡಲೇ ಹತ್ತು ನೆಕ್ಸ್ಟ್ ಎರಡೊಂದಲೇ ಎರಡು ಎರಡು ಏಳು ಹದಿನಾಲ್ಕು ಆಗತ್ತೆ ನೆಕ್ಸ್ಟ್ ಒಂದು ಉಳಿತರೆ ಒಂದು ಹನ್ನೊಂದು ಐತೆ ಎರಡು ಐದೇ ಹತ್ತು ನೆಕ್ಸ್ಟ್ ಎರಡು ಎರಡೊಂಬತ್ತಲ್ಲಿ ಹದಿನೆಂಟು ಏಳ್ನೂರ ಐವತ್ತೊಂಬತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಓಕೆ ಏಳ್ನೂರ ಐವತ್ತೊಂಬತ್ತನ ಮತ್ತೆ ಮೈನಸ್ ಮಾಡ್ಬೇಕು ಸ್ನೇಹಿತರೆ ಇದು ಎಂಟು ಪರ್ಸೆಂಟ್ ಇದು ಐದು ಪರ್ಸೆಂಟ್ ಓಕೆ ಹತ್ತರಲ್ಲಿ ಒಂಬತ್ತು ಒಂದು ಎಂಟರಲ್ಲಿ ಆರು ಅದರ ಎಂಟರಲ್ಲಿ ಆರು ಅದರ ಎರಡು ಹನ್ನೊಂದರಲ್ಲಿ ಏಳು ಅದರ ನಾಲ್ಕು ಸ್ನೇಹಿತರೆ ನೆಕ್ಸ್ಟ್ ಐದರಲ್ಲಿ ಒಂದು ಅದರ ನಾಲ್ಕು ಒಂದಕ್ಕೆ ಒಂದು ಎಷ್ಟು ಬತ್ತರ ಸ್ನೇಹಿತರೆ ಇದು ಆನ್ಸರ ಒಂದು ಲಕ್ಷ ಇದು ಹದಿನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ರೂಪಾಯಿ ರೀ ಓಕೆ ಹದಿನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂದು ರೂಪಾಯಿ ಅಮೌಂಟ್ ಬರುತ್ತಾ ಸ್ನೇಹಿತರೆ ಓಕೆ ಇಪ್ಪತ್ತು ಒಂದು ರೂಪಾಯಿ ಓಕೆ ಕೊಟ್ಟಿದ್ದಾರೆ ನೋಡಿರಿ ನಾಲ್ಕನೇ ಸರಿ ಅದ ಅನ್ಸರ ಹದಿನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂದು ರೂಪಾಯಿ ಆಗತ್ತೆ ರೀ ಓಕೆ ಹಾಗಿದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಓಕೆ ಇಲ್ಲಿ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದೆ ಸ್ನೇಹಿತರೆ ಇಲ್ಲಿ నాకనే క్వశ్చన్ రీ ఈ థర్డ్ ప్రొఫోషనల్ టు ఏట్ అండ్ ట్వెంటీ ఫోర్ ఈస్ ఏ అండ్ దెన్ అండ్ దీన్ ప్రొఫోషన్ ఆఫ్ ఫోర్ అండ్ సిక్స్టీన్ ఈస్ బి దెన్ ద వ్యాల్యూ ఆఫ్ ఏ బై బి ఏ బై బి ద వ్యాల్యూ ఎస్టో అంత్రి ఓకే ఫస్ట్ ఏంకేన్ థర్డ్ ప్రొఫోషనల్ అన్న కన్నడి అంత ఇష్ట ఓకే ఇది ఏకే ఏ బెల్ ఇది నెక్స్ట్ బి బెలికేన్ ದ ಮೀನು ಪ್ರೊಪೋರ್ಷನಲ್ಲಿ ಮೀನು ಪ್ರೊಪೋರ್ಷನಲ್ ಬೆಲೆಯನ್ನು ಕೇಳಿದ್ದೇನೆ ಓಕೆ ಬಿ ಬೆಲೆ ಕೊಟ್ಟಿದ್ದಾನೆ ನೋಡ್ರಿ ನೆಕ್ಸ್ಟ್ ಇದನ್ನು ಕೇಳಿದೆ ನಾವು ಓಕೆ ಇಲ್ಲಿ ನೋಡ್ರಿ ತರ್ಡ್ ಪ್ರೊಪೋರ್ಷನಲ್ಲಿ ಕೇಳಿದ್ನಂತಂದರೆ ಎಂಟು ಅನುಪಾತ ಇಪ್ಪತ್ನಾಲ್ಕು ಸಮಾನುಪಾತ ಇದೇ ನೆಕ್ಸ್ಟ್ ರಿಪೀಟೆಡ್ ಆಗುತ್ತೆ ಸ್ನೇಹಿತರೆ ಇಪ್ಪತ್ನಾಲ್ಕು ಅನುಪಾತ ಎಕ್ಸ್ ಓಕೆ ಹೊರಗಿಂದ ಹೊರಗಿಂದ ಗುಣಾಕಾರ ಒಳಗಿಂದ ಒಳಗಿಂದ ಗುಣಾಕಾರ ಓಕೆ ನೆಕ್ಸ್ಟ್ ಎಂಟು ಎಕ್ಸ್ ಇಜ್ಕೊಳ್ತು ಇಪ್ಪತ್ನಾಲ್ಕು ಎಂಟು ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಎಕ್ಸ್ ಇಜಿಕೊಳ್ಟು ಇಪ್ಪತ್ನಾಲ್ಕು ಎಂಟು ಇಪ್ಪತ್ತ್ನಾಲ್ಕು ಅಪಾನ್ ಎಂಟು ಎಂಟು ಅಂದರೆ ಎಂಟು ಎಂಟು ಮೂರಲೆ ಇಪ್ಪತ್ನಾಲ್ಕು ಎಷ್ಟೈ ಇದು ಎಕ್ಸ್ ಟು ಇಪ್ಪತ್ನಾಲ್ಕು ಮೂರಲೇ ಎಪ್ಪತ್ತ ಎರಡು ಎಷ್ಟಾಯ್ತು ಇದು ಎಪ್ಪತ್ತ ಎರಡು ಇದು ಒಂದೇದು ಏನು ಬತ್ತರೆ ವ್ಯಾಲ್ಯೂ ಎಷ್ಟು ಬರ್ತದೆ ಸ್ನೇಹಿತರೆ ನಮಗೆ ಎಪ್ಪತ್ತೆರಡು ಓಕೆ ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಈಗ ಬಿ ವ್ಯಾಲ್ಯೂ ಕಂಡು ಇಡಬೇಕು ಮೀನು ಪ್ರೊಫೆಷ್ನಲ್ ಮೀನು ಪ್ರೊಫೆಷ್ನಲ್ ಫಾರ್ಮುಲಾ ಏನಂತಂದರೆ ಮೀನು ಪ್ರೊಫಷ್ನಲ್ ಫಾರ್ಮುಲಾ ಏನಂತಂದ್ರೆ ಎಷ್ಟು ಕೊಟ್ಟೇನು ಅವ ಎ ಇಂಟು ಬಿ ರೂಟ್ ಓಕೆ ಇದು ಮೀನು ಪ್ರೊಫೆಷ್ನಲ್ ಫಾರ್ಮುಲಾ ಸ್ನೇಹಿತರೆ ಓಕೆ ಎ ಇಲ್ಲಿ ನೋಡ್ರಿ ನಾಲ್ಕು ಮತ್ತು ಹದಿನಾರು ಕೊಟ್ಟಿದ್ದಾನೆ ರೀ ಅವ ನಾಲ್ಕು ಮತ್ತು ಹದಿನಾರು ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ ನಾಲ್ಕು ಮತ್ತು ಹದಿನಾರು ಕೊಟ್ಟಿದ್ದಾನೆ ಇಲ್ಲಿ ನಾಲ್ಕು ಮತ್ತು ಹದಿನಾರು ಅಂದರೆ ಇದು ಎ ಅನ್ಕೋಬೇಕು ಇದು ಬಿ ಓಕೆ ನೆಕ್ಸ್ಟ್ ನೋಡ್ರಿ ರೂಟ್ ಎ ಅಂದ್ರೆ ನಾಲ್ಕು ಬಿ ಅಂದ್ರೆ ಇಂಟು ಹದಿನಾರು ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಹದಿನಾರು ನಾಲ್ಕಲೆ ಎಷ್ಟು ರೀ ಅರವತ್ತ್ನಾಲ್ಕು ಓಕೆ ಅರವತ್ನಾಲ್ಕು ಐತೆ ರೀ ನೆಕ್ಸ್ಟ್ ಅರವತ್ತ್ನಾಲ್ಕು ರೂಸ್ಟ್ ಎಷ್ಟಾಗುತ್ತೆ ರೀ ಎಂಟು ಎಂಟೆಂಟ್ಲೇ ಅಂದರೆ ಎಂಟರ ವರ್ಗ ಎಷ್ಟಾಗುತ್ತೆ ರೀ ಎಂಟು ಅರವತ್ನಾಲ್ಕರ ವರ್ಗ ಮೂಲ ಎಷ್ಟಾಗುತ್ತೆ ರೀ ಎಂಟು ಸ್ನಾಯಿತು ರೀ ಎಂಟರ ವರ್ಗ ಅರವತ್ನಾಲ್ಕು ಓಕೆ ಇದು ಬಿ ವ್ಯಾಲ್ಯೂ ಇಲ್ಲಿ ಕೊಟ್ಟದ ನೋಡಿರಿ ಬಿ ಅಂತೇಳಿ ಇದು ಬಿ ವ್ಯಾಲ್ಯೂ ಆಗುತ್ತೆ ರೀ ಓಕೆ ಅವೇನು ಕೇಳ್ದೆನ್ರಿ ಎ ಬೈ ಬಿ ಕೇಳಿದೆ ಇಲ್ಲಿ ಕೊಟ್ಟೆ ನೋಡಿರಿ ಎ ಬೈ ಬಿ ರೀ ಎ ಡಿವೈಡೆಡ್ ಬೈ ಬಿ ಕೇಳಿದೆ ಎ ಡಿವೈಡೆಡ್ ಬೈ ಬಿ ಅಂದರೆ ಎ ಅಂದರೆ ಎಷ್ಟ್ರಿ ಸೆವೆಂಟಿ ಟು ಅಪಾನ್ ಏಟ್ ಬಿ ಅಂದರೆ ಎಂಟು ಓಕೆ ಎಂಟೊಂದಲೇ ಎಂಟು ಎಂಟು ಎಂಟೊಂಬತ್ತಲೇ ಎಪ್ಪತ್ತೆರಡು ಅಂದ್ರೆ ಇದರ ಆನ್ಸರ್ ಎಷ್ಟು ಬರ್ತಾರೆ ಸ್ನೇಹಿತರೆ ನಮ್ಗೆ ಒಂಬತ್ತು ಬಂತರ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಒಂಬತ್ತು ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ ನಾಲ್ಕನೇ ಸರಿಯಾದ ಉತ್ತರ ಸ್ನೇಹಿತರೆ ನಾಲ್ಕನೇ ಸರಿಯಾದ ಉತ್ತರ ಒಂಬತ್ತು ಆಗಿರುತ್ತೆ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ರೀ ಈಗ ಸರಿಯಾದ ಆನ್ಸರ್ ಎಷ್ಟು ಬರ್ತಾರೆ ಇದು ಒಂಬತ್ತು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ರಿ ಐದನೇ ಕ್ವಶನ್ ಈಗ ಐದನೇ ಕ್ವೇಶನ್ ಸಿಂಪ್ಲಿಫೈ ಮಾಡೋದನ್ನು ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ ಸಿಂಪ್ಲಿಫೈ ಮಾಡಿ ಈ ಪಿ ವ್ಯಾಲ್ಯೂವನ್ನು ಕಂಡುಹಿಡಬೇಕು ಓಕೆ ಈ ಪಿ ವ್ಯಾಲ್ಯೂವನ್ನು ಕಂಡು ಹಿಡಿಯ ಅಂತ ಹೇಳಿದೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ರಿ ಮೂರು ಮೂರಲೇ ಒಂಬತ್ತು ಮೂರು ಮೂರಲೇ ಒಂಬತ್ತು ಒಂದು ಹತ್ತು ಹತ್ತು ಪ್ಲ ಹತ್ತು ಬೈ ಮೂರೈತೆ ಸ್ನೇಹಿತರೆ ಇದು ಹತ್ತು ಬೈ ಮೂರು ನೆಕ್ಸ್ಟ್ ಭಾಗಕಾರದ ಇದು ಗುಣಾಕಾರ ಏಳು ಆರ್ಲೇ ನಲವತ್ತೆರಡು ಮೂರು ನಲವತ್ತೈದು ಬೈ ಏಳು ಮೂರು ಮೂರಲೇ ಒಂಬತ್ತು ಒಂದು ಹತ್ತು ಬೈ ಮೂರು ನೆಕ್ಸ್ಟ್ ಏಳು ಆರಲೆ ನಲವತ್ತೆರಡು ಮೂರು ನಲವತ್ತೈದು ಬಾಗ್ಲೇ ಏಳು ನೆಕ್ಸ್ಟ್ ಇದು ಭಾಗಾಕಾರ ಸನ್ ಓಕೆ ಭಾಗಾಕಾರ ಎಂಟು ಎರಡು ಒಂದಲೇ ಎರಡು ಒಂದು ಮೂರು ಬೈ ಎರಡು ಎಂಟು ಏಳು ಮೂರಲೆ ಇಪ್ಪತ್ತೊಂದು ಒಂದು ಇಪ್ಪತ್ತೆರಡು ಬಾಗ್ಲೇ ಏಳು ಆಗುತ್ತೆ ಓಕೆ ಇಲ್ಲ ನೋಡ್ರಿ ಹತ್ತು ಬೈ ಮೂರಕ್ಕೆ ಹತ್ತು ಬೈ ಮೂರು ಬಾಹಾಕಾರದ ಇದು ಗುಣಾಕಾರ ಇದು ವ್ಯತ್ಯಕ್ರಮ ಆಗುತ್ತೆ ಸಂತರ ಮೇಲ್ಗಡೆ ಕೆಳಗಡೆ ಹೋಗುತ್ತೆ ಕೆಳಗಡೆ ಇದ್ದೇ ಮೇಲ್ಗಡೆ ಬರುತ್ತೆ ಓಕೆ ಎಂಟು ಮೂರು ಬೈ ಎರಡು ಎಂಟು ಇಪ್ಪತ್ತೆರಡು ಬೈ ಏಳು ಓಕೆ ಇಲ್ಲಿ ನೋಡ್ರಿ ಸ್ನೇಹಿತರೆ ಈಗ ಈ ಮೂರು ಈ ಮೂರು ಕ್ಯಾನ್ಸಲ್ ಆಗುತ್ತೆ ರೀ ನೆಕ್ಸ್ಟ್ ಈ ಏಳು ಈ ಏಳು ಕ್ಯಾನ್ಸಲ್ ಆಗುತ್ತಾ ಸ್ನೇಹಿತರೆ ನೆಕ್ಸ್ಟ್ ಒಂದ್ಲೆ ಎರಡು ಐದಲೇ ಹತ್ತು ಐದು ಐದೊಂದಲೇ ಐದೊಂಬತ್ತಲೇ ನಲವತ್ತೈದು ಆಗುತ್ತಾ ಸ್ನೇಹಿತರೆ ಇದು ಎಷ್ಟಾಯ್ತು ರೀ ಇದು ಎಷ್ಟು ಉಳಿತು ರೀ ಈಗ ಮೇಲುಗಡೆ ಇಪ್ಪತ್ತೆರಡು ಉಳಿತರೆ ಕೆಳಗಡೆ ಒಂಬತ್ತು ಉಳಿಯಿತು ಓಕೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಈಗ ಎಷ್ಟು ಬತ್ತರಿ ವ್ಯಾಲ್ಯೂ ಪಿ ವ್ಯಾಲ್ಯೂ ಎಷ್ಟು ಬರ್ತಾರೆ ಇಪ್ಪತ್ತು ಪಿ ವ್ಯಾಲ್ಯೂ ಇಲ್ಲಿ ನೋಡ್ರಿ ಇಪ್ಪತ್ತೆರಡು ಬೈ ಒಂಬತ್ತು ಇಸ್ ಈಕ್ವಲ್ ಟು ಪಿ ರೆಸ್ಟು ಒನ್ ಬೈ ಟು ಅದು ಕೊಟ್ಟಿದ್ದಾನೆ ಸಂತ್ರಿ ಓಕೆ ಇಲ್ಲಿ ನೋಡ್ರಿ ಪಿ ಇಸ್ ಈಕ್ವಲ್ ಪಿ ರೆಸ್ಟು ಒನ್ ಬೈ ಟು ವ್ಯಾಲ್ಯೂ ಕೊಟ್ಟಿದ್ದಾನೆ ಅಂತಂದರೆ ಇಲ್ಲಿ ನೋಡ್ರಿ ಟ್ವೆಂಟಿ ಟೂ ಬೈ ನೈನ್ ಇದ್ದಿದ್ದಾನೆ ಇಲ್ಲಿ ಒನ್ ಬೈ ಟು ಇದ್ದಿದ್ದಾನೆ ಇದನ್ನು ಈ ಕಡೆ ಬಂದರೆ ಏನಾಗುತ್ತೆ ಸ್ನಂತ ಸ್ನೇಹಿತರೆ ಇದನ್ನು ನೋಡಿ ಇಲ್ಲಿ ನೋಡ್ರಿ ಪಿ ಇದ್ದಾನೆ ಪಿ ಇಡೋಣ ಒನ್ ಬೈ ಟು ಇದ್ದಿದ್ದಾನೆ ಈ ಕಡೆ ಬಂದರೆ ಇದು ರೂಟ್ ಆಗುತ್ತೆ ಸ್ನೇಹಿತರೆ ಓಕೆ ರೂಟ್ ಆಗುತ್ತೆ ರೀ ಇದು ನೆಕ್ಸ್ಟ್ ನೋಟ್ಲೇ ಇದು ಸ್ಕ್ವೈರ್ ಆಗುತ್ತೆ ರೂಟ್ ಆಗಲ್ಲ ಸ್ಕ್ವೈರ್ ಆಗುತ್ತೆ ರೀ ಓಕೆ ಸ್ಕ್ವಯರ್ ಆಗುತ್ತೆ ಸ್ನೇಹಿತರೆ ಇದು ಒನ್ ಬೈ ಟೂ ಇದ್ದಿದ್ದಾನೆ ಈ ಕಡೆ ಬಂದರೆ ಸ್ಕ್ವಯರ್ ಆಗಿರುತ್ತೆ ರೀ ಓಕೆ ಇವೆರಡಕ್ಕೂ ಸಂಬಂಧಪಡತ್ತೆ ರೀ ಇದು ಓಕೆ ನೆಕ್ಸ್ಟ್ ಇಪ್ಪತ್ತೆರಡು ಇಪ್ಪತ್ತೆರಡಲೇ ಎಷ್ಟು ರೀ ನಾಲ್ಕುನೂರ ಎಂಬತ್ನಾಲ್ಕು ಅಪ್ಪ ಒಂಬತ್ತೊಂಬತ್ತಲೆ ಎಷ್ಟು ರೀ ಎಂಬತ್ತು ಒಂದು ಇದ್ರ ಸರಿಯಾದ ಆನ್ಸರ್ ರೀ ನಾಲ್ಕುನೂರ ಎಂಬತ್ನಾಲ್ಕು ಬಾಗಿಲೇ ಎಂಬತ್ತೊಂದು ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಸರಿಯಾದ ಅನ್ಸರ ನಾಲ್ಕುನೂರ ಎಂಬತ್ನಾಲ್ಕು ಬಾಯಿ ಎಂಬತ್ತೊಂದನ ಕೊಟ್ಟಿದ್ದೇನು ಸ್ನೇಹಿತರಿ ಓಕೆ ಸರಿಯಾದ ಅನ್ಸರ್ ಕೊಟ್ಟಿದ್ದೇನೆ ರೀ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಸ್ನೇತ್ರಿ ಈಗ ಇಲ್ಲ ನೋಡಿರಿ ನೆಕ್ಸ್ಟ್ ಆರನೇ ಕ್ವಶನ್ ನೋಡ್ರಿ ಏನು ಕೊಟ್ಟಿದ್ದೇನೆ ರೀ ಒಂದು ಗ್ರಾಮದ ಪ್ರಸ್ತುತ ಜನಸಂಖ್ಯೆ ಐವತ್ತು ಸಾವಿರ ಅದ ರೀ ನಗರಗಳಿಂದ ನಗರಗಳಿಗೆ ವಲಸೆಯಿಂದಾಗಿ ನಗರಗಳಿಗೆ ವಲಸೆಯಿಂದಾಗಿ ಜನಸಂಖ್ಯೆಯು ಪ್ರತಿ ವರ್ಷ ಐದು ಪರ್ಸೆಂಟ್ ದರದಲ್ಲಿ ಕಡಿಮೆ ಆಗುತ್ತದೆ ನಂತರ ಎರಡು ವರ್ಷಗಳ ನಂತರ ಗ್ರಾಮದ ಜನಸಂಖ್ಯೆಯನ್ನು ಕಂಡುಹಿ ಅಂತೇಳಿದ್ರಿ ಓಕೆ ಒಂದು ಗ್ರಾಮದ ಜನಸಂಖ್ಯೆ ಫಸ್ಟ್ ಎಷ್ಟೈತೆ ರೀ ಫಸ್ಟು ಐವತ್ತು ಸಾವಿರ ಜನಸಂಖ್ಯೆ ಇತ್ತು ಸ್ನೇಹಿತರೆ ನೆಕ್ಸ್ಟು ವರ್ಷ ಎರಡು ಐದು ವರ್ಷ ಐದು ಪರ್ಸೆಂಟ್ ಇಳಿಕೆ ಆಗ್ತದಂತರೆ ನಗರಗಳಾಗಿ ನಗರಗಳಿಗೆ ವಲಸೆಯಿಂದಾಗಿ ಅಂದರೆ ಸಿಟಿಗೆ ಜನಸಂಖ್ಯೆ ಬಂದು ಬಂದು ಹಳ್ಳಿಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಸ್ನೇಹಿತರೆ ಓಕೆ ನೆಕ್ಸ್ಟ್ನು ಎಷ್ಟು ವರ್ಷಿಗೆ ಎಷ್ಟು ಅಂದರೆ ವರ್ಷಿಗೆ ಐದು ಪರ್ಸೆಂಟಷ್ಟು ಜನ ಕಡಿಮೆ ಆಗ್ತಾ ಬರ್ತಾರಂತೆ ಓಕೆ ಎಷ್ಟು ಎರಡು ವರ್ಷಗಳ ಎರಡು ವರ್ಷಗಳತ್ತ ಓಕೆ ಇಲ್ಲಿ ನೋಡ್ರಿ ಐವತ್ತು ಸಾವಿರ ಫಸ್ಟಿಗೆ ಎಷ್ಟಿದ್ರೆ ಐವತ್ತು ಸಾವಿರ ಇತ್ತು ಸ್ನೇಹಿತರೆ ನೆಕ್ಸ್ಟ್ ವರ್ಷ ಪ್ರತಿ ವರ್ಷ ಐದು ಪರ್ಸೆಂಟ್ ಅಂದರೆ ಎಷ್ಟಾಗತ್ತ ನೋಡ್ರಿ ಇದು ಒಂದೇ ವರ್ಷ ಇದು ಒಂದನೇ ವರ್ಷ ಸ್ನೇಹಿತರೆ ನೋಡ್ರಿ ಇಲ್ಲಿ ಇವೆರಡು ಸೊನ್ನೆ ಕ್ಯಾನ್ಸಲ್ಲ ಇವೆಡೆ ಸೊನ್ನೆ ಕ್ಯಾನ್ಸಲ್ ಎಷ್ಟೈತ್ರಿ ಇದು ಐದು ಇದು ಇಪ್ಪತ್ತೈದು ಇವೆರಡು ಸೊನ್ನೆ ಅಂದ್ರೆ ಸೊನ್ನೆ ಎರಡ್ರೆಸ್ ನಿಂತರೆ ನೆಕ್ಸ್ಟ್ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಐದುನೂರು ಕಡಿಮೆ ಆದರೆ ಒಂದನೇ ವರ್ಷ ಜೀರೋ ಜೀರೋ ಹತ್ತರಲ್ಲಿ ಐದು ಅದ್ರ ಐದು ಹತ್ತರಲ್ಲಿ ಮೂರು ಹೋದ್ರೆ ಏಳು ಐದರಲ್ಲಿ ಒಂದು ಹೋದ್ರೆ ನಾಲ್ಕು ಎಷ್ಟೈತ್ರಿ ಇದು ಒಂದನೇ ವರ್ಷ ನೆಕ್ಸ್ಟ್ ಎರಡನೇ ವರ್ಷ ನೋಡ್ರಿ ಈಗ ನಾಲ್ಕು ನಲ್ವತ್ತೇಳು ಸಾವಿರದ ಐದುನೂರು ಜನದಲ್ಲಿ ಮತ್ತೆ ಐದು ಪರ್ಸೆಂಟ್ ಕಡಿಮೆ ಆದರೆ ಎಷ್ಟಾಗುತ್ತೆ ನೋಡ್ರಿ ಇದು ಇವೆರಡು ಸೊನ್ನೆ ಕ್ಯಾನ್ಸಲ್ಲ ಇವೆರಡು ಸೊನ್ನೆ ಕ್ಯಾನ್ಸಲ್ಲ ಐದು ಐದೇ ಇಪ್ಪತ್ತೈದು ಕೈಲ ಎರಡು ಐದೋಳೆ ಮೂವತ್ತೈದು ಮೂವತ್ತೈದು ಒಂದು ಎರಡು ಮೂವತ್ತೇಳು ಕೈಲ ಮೂರು ಐದು ನಾಲ್ಕಲ್ಲಿ ಇಪ್ಪತ್ತು ಪ್ಲಸ್ ಮೂರು ಅಂದರೆ ಇಪ್ಪತ್ತು ಮೂರು ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದನ್ನು ಮತ್ತೆ ಮೈನಸ್ ಮಾಡೋಣ ಹತ್ತರಲ್ಲಿ ಐದು ಅದ್ರ ಐದು ಹತ್ತರಲ್ಲಿ ಎಂಟು ಅದ್ರ ಎರಡು ಐದರಲ್ಲಿ ನಾಲ್ಕು ಅದ್ರ ಒಂದು ಏಳರಲ್ಲಿ ಎರಡು ಅದರ ಐದು ನಾಲ್ಕಕ್ಕೆ ನಾಲ್ಕು ಓಕೆ ಎಷ್ಟಾಯ್ತು ರೀ ಇದು ನಲವತ್ತೈದು ಸಾವಿರದ ಒನ್ನೂರ ಇಪ್ಪತ್ತೈದು ಇದು ಎರಡು ವರ್ಷಗಳ ನಂತರ ಓಕೆ ಎರಡು ವರ್ಷಗಳ ನಂತರ ಗ್ರಾಮದ ಜನಸಂಖ್ಯೆ ಎಷ್ಟು ಉಳಿತದ ಅಂತಂದ್ರೆ ನಲವತ್ತೈದು ಸಾವಿರದ ಒನ್ನೂರ ಇಪ್ಪತ್ತೈದು ಕೊಟ್ಟಿದ್ದಾರೆ ಉಂಟ್ರಿ ಸರಿಯಾದ ಆನ್ಸರ ಮೂರನೇದು ಆಗಿರೋ ತಸ್ನತ್ರಿ ಓಕೆ ಇದರ ಸರಿಯಾದ ಆನ್ಸರ್ ಎಷ್ಟಂದ್ರೆ ಆರನೇದು ನಲವತ್ತೈದು ಸಾವಿರದ ಒನ್ನೂರ ಇಪ್ಪತ್ತೈದು ಜನಸಂಖ್ಯೆ ಆಗಿರತ ಸ್ನೇಹಿತ ಓಕೆ ನಲವತ್ತೈದು ಸಾವಿರದ ಒಂದೂರ ಐದು ಹಾಗಿದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಕೊಟ್ಟೆ ನನ್ನ ಸ್ನೇಹಿತರೆ ಇಲ್ಲಿ ಏಳನೇ ಕ್ವಶನ್ ನೋಡ್ರಿ ಈಗ ಆಕಾಶ ಇಲ್ಲಿ ನೋಡ್ರಿ ಆಕಾಶ ಒಂದು ಕೆಲಸವನ್ನು ಇಪ್ಪತ್ತೊಂದು ದಿನಗಳಲ್ಲಿ ಮಾಡಬಹುದು ಮತ್ತು ದಿಯಾ ಅದೇ ಕೆಲಸವನ್ನು ಅರವತ್ತ್ಮೂರು ದಿನಗಳಲ್ಲಿ ಮಾಡಬಹುದು ಅವರು ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದ್ದಾರೆ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಬೇಕಾದ ಸಮಯವನ್ನು ಕಂಡುಹಿಡಿಯಿರಿ ಅಂತ ನಾನು ಓಕೆ ಅದು ಕಂಡುಹಿಡಿಯೋದು ಮತ್ತು ಆಕಾಶ ಕೆಲಸವನ್ನು ಪ್ರಾರಂಭಿಸುತ್ತಾನೆ ಅಂತ ನನ್ನ ಸ್ನೇಹಿತರೆ ಓಕೆ ಅವೇನು ಕೊಟ್ಟ ನೋಡಲಿ ಪರೇ ದಿನಗಳಲ್ಲಿ ಅಂತ ನಾನು ಓಕೆ ಇದೇ ಮೇನ್ ಇಂಪಾರ್ಟೆಂಟ್ ರೀ ಈ ಕ್ವೆಶನಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಆಕಾಶ ಆಕಾಶ ಅಂದರೆ ಎ ಆಕಾಶ ಅಂದರೆ ಎ ಇಡುವ ತಿಂ ಸ್ನೇಹಿತರೆ ನಾನು ಎ ಇಪ್ಪತ್ತೊಂದು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾನೆ ನೆಕ್ಸ್ಟ್ ದಿಯಾ ಅಂದರೆ ಡಿ ಇಟ್ವತ್ತು ರೀ ನಾನು ದಿಯಾ ದಿಯಾ ಎಷ್ಟು ರೀ ಅರವತ್ತ್ಮೂರು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ ಇವೆರಡು ಒಟ್ಟು ಕೆಲಸ ಬೇಕಂದ್ರೆ ಇವರು ಲಸ ತೆಗಿಬೇಕು ರೀ ಈಗ ಇಪ್ಪತ್ತೊಂದು ಮತ್ತು ಅರವತ್ತ್ ಮೂರರ ಲಸ ಮೂರಲೇ ಕಟ್ತಾ ಹೋಗುತ್ತೆ ಮೂರಲೇ ಬಾ ಹೋಗುತ್ತೆ ಮೂರು ಏಳೆ ಇಪ್ಪತ್ತೊಂದು ಮೂರು ಇಪ್ಪತ್ತೊಂದೇ ಅರವತ್ತ್ಮೂರು ನೆಕ್ಸ್ಟ ಮೂರಲೇ ಹೋಗುತ್ತೆ ಏಳು ಕೈ ಏಳು ಮೂರೇಳೆ ಇಪ್ಪತ್ತೊಂದು ನೆಕ್ಸ್ಟ್ ಏಳರಲ್ಲೇ ಹೋದ್ರೆ ಒಂದು ಒಂದು ಮೂರು ಮೂರಲೇ ಒಂಬತ್ತು ಒಂಬತ್ತೇಳೆ ಅರವತ್ತ್ಮೂರು ಒಟ್ಟು ಕೆಲಸ ಎಷ್ಟು ಆತರಿಸ ಅರವತ್ತ್ಮೂರು ಆಗತ್ತೆ ರೀ ಓಕೆ ಇಪ್ಪತ್ತೊಂದು ಎಷ್ಟಲೇ ರೀ ಇಪ್ಪತ್ತೊಂದು ಮೂರಲೇ ಅರವತ್ತ್ಮೂರು ನೆಕ್ಸ್ಟ್ ಅರವತ್ತ್ಮೂರು ಒಂದಲೇ ಅರವತ್ತ್ಮೂರು ಓಕೆ ಅವೇನಕ್ಕೆ ರೀ ಪರ್ಯಾಯ ದಿನಗಳಲ್ಲಿ ಅಂತಂದ್ರೆ ಪರೇ ದಿನಗಳಲ್ಲಿ ಅಂತಂದರೆ ಒಬ್ಬೊಬ್ಬರಾಗಿ ಎಷ್ಟು ಕೆಲಸ ಎಷ್ಟು ದಿನಗಳಲ್ಲಿ ಮುಗಿತದ ಅಂತ ಕೇಳತನಿಸ್ತಂತ್ರಿ ಓಕೆ ಫಸ್ಟ್ ಕೆಲಸ ಯಾರು ಪ್ರಾರಂಭ ಮಾಡ್ತಾರೆ ಆಕಾಶ ಅಂತ ತಿಳಿತಾನಿ ಆಕಾಶ ಅಂದ್ರೆ ಫಸ್ಟ್ ಮೂರರಿಂದ ಸ್ಟಾರ್ಟ್ ಆಯಿತು ಮೂರಿಂದ ಓಕೆ ಮೂರಿಂದ ಸ್ಟಾರ್ಟ್ ಆಯಿತು ಆಮೇಲೆ ದಿಯಾ ಮಾಡ್ತಾರೆ ಆಮೇಲೆ ಆಕಾಶ ಮಾಡ್ತಾರೆ ರೀ ಆಮೇಲೆ ದಿಯಾ ಮಾಡ್ತಾರೆ ಫಸ್ಟ್ ಆಕಾಶ ಆಮೇಲೆ ದಿಯಾ ಹೀಗೆ ಕಂಟಿನ್ಯೂ ಆಗಿ ಅರುವತ್ತು ಮೂರು ಅರವತ್ತ್ಮೂರು ಕೆಲಸವನ್ನು ಆಗ್ಬೇಕು ಸ್ನೇಹಿತರೀ ಓಕೆ ಅರವತ್ತ್ಮೂರು ಆಗ್ಬೇಕು ಈಗ ಎಷ್ಟಾಯ್ತು ಮೂರು ಒಂದು ನಾಲ್ಕು ನಾಲ್ಕು ಮೂರು ಏಳು ಏಳು ಒಂದು ಎಂಟು ಎಂಟು ಮೂರು ಹನ್ನೊಂದು ಒಂದು ಹನ್ನೆರಡು ಆಯ್ತು ರೀ ಈಗ ಅರವತ್ತ್ಮೂರು ಆಗ್ಬೇಕ್ರಿ ಹೀಗೆ ಮೂವತ್ತೊಂದು ಮೂರು ಒಂದು 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 ಎಷ್ಟಾಯ್ತು ನೋಡಿ ಸ್ನೇಹಿತರೆ ಈಗ ನಾಲ್ಕು 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 ಹಿಂಗೆ ಡಿವೈಡ್ ಮಾಡ್ಕೊಂಡು ನಾವು ಈಸಿ ಆಗತ್ತೆ ನಾವು ಮಾಡೋಕ್ಕೆ ನಾಲ್ಕು 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 ಇಲ್ಲಿ ನೋಡಿರಿ ನಾಲ್ಕು ನಾಲ್ಕು ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು 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 ನಾಲ್ಕೈದು ಇಪ್ಪತ್ತು ನಾಲ್ಕು ಆರು ಇಪ್ಪತ್ತ್ ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ಎಂಟು ಮೂವತ್ತೆರಡು ನಾಲ್ಕು ನಾಲ್ಕೆ ಮೂವತ್ತೈದು ನಾಲ್ಕು ಮೊದಲೇ ಮೂವತ್ತ ನಾಲ್ಕು ನಲ್ವತ್ತೈತ್ರಿ ಇಲ್ಲಿ ಇಲ್ಲಿ ನಲ್ವತ್ತೈತೆ ರೀ ಇಲ್ಲಿ ನಲ್ವತ್ನಾಲ್ಕು ಐತ್ರಿ ರೀ ನೆಕ್ಸ್ಟ್ ನಲ್ವತ್ನಾಲ್ಕು ನಲ್ವತ್ತೆಂಟು ನಲ್ವತ್ತೆಂಟು ನಾಲ್ಕು ಐವತ್ತೆರಡು ಐವತ್ತೆರಡು ನಾಲ್ಕು ಐವತ್ತಾರು ಐವತ್ತಾರು ನಾಲ್ಕು ಅರುವತ್ತು ಅರವತ್ತೈತ್ರಿ ಓಕೆ ಅರವತ್ತೈತು ನೆಕ್ಸ್ಟ್ ಇನ್ನು ಎಷ್ಟು ದಿನ ಆಗಿರಲಿ ಇಲ್ಲಿ ಅರವತ್ತೈತೆ ಈಗ ಅರವತ್ತಂದರೆ ಇನ್ನು ಎಷ್ಟು ದಿನ ಉಳಿತು ಇಲ್ಲಿ ಅರವತ್ತು ಮೂರು ದಿನ ಆದರೆ ಒಟ್ಟು ಕೆಲಸ ಎಷ್ಟು ಅರವತ್ತ್ ಮೂರು ಅದ್ರೆ ಒಟ್ಟು ಕೆಲಸ ಮೂರು ಅರವತ್ತ್ಮೂರಂದ್ರೆ ಈಗ ಅರವತ್ತು ಬಂದಾದ್ರೆ ಈಗ ಅರವತ್ತಿಂದ ಇನ್ನೂ ಎಷ್ಟು ಇನ್ನೂ ಕಡಿ ಎಷ್ಟು ಇನ್ನೇ ಕಡಿಮಿತ್ರೆ ಇನ್ನು ಮೂರು ದಿನ ಆಕಾಶ ಕಡಿಮೆ ಬಿರಿ ಈಗ ಅಂದರೆ ಮೂರಷ್ಟೇ ತೊಗೋಣ ಈಗ ಓಕೆ ಇಲ್ಲಿ ನೋಡಿರಲಿ ಮೂರು ಒಂದು ನಾಲ್ಕು ಫಸ್ಟಿಂದ ಬರೋಣ ಈಗ ಮೂರು ಒಂದು ನಾಲ್ಕು ನಾಲ್ಕು ಮೂರು ಏಳು ಏಳು ಒಂದು ಎಂಟು ಎಂಟು ಮೂರು ಹನ್ನೊಂದು ಹನ್ನೆರಡು ಮೂರು ಹದಿನೈದು ಹದಿನೈದು ಒಂದು ಹದಿನಾರು ಹದಿನಾರು ಮೂರು ಹತ್ತೊಂಬತ್ತು ಒಂದು ಇಪ್ಪತ್ತೈತೆ ಇಲ್ಲಿಗೆ ರೀ ಈಗ ನೆಕ್ಸ್ಟ್ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮೂರು ಇಪ್ಪತ್ತೇಳು ಒಂದು ಇಪ್ಪತ್ತೆಂಟು ಮೂರು ಮೂವತ್ತೊಂದು ಒಂದು ಮೂವತ್ತೆರಡು ಮೂವತ್ತೆರಡು ಮೂರು ಮೂವತ್ತೈದು ಮೂವತ್ತೈದು ಒಂದು ಮೂವತ್ತಾರು ಮೂವತ್ತಾರು ಮೂರು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಒಂದು ನಲವತ್ತು ನಲವತ್ತ್ಮೂರು ನಲವತ್ತ್ನಾಲ್ಕು ಇಲ್ಲಿಗೆ ನಲವತ್ನಾಲ್ಕು ಐತ್ರಿ ಓಕೆ ನೆಕ್ಸ್ಟ್ ನಲವತ್ತ್ನಾಲ್ಕು ಆದಮೇಲೆ ನಲ್ವತ್ನಾಲ್ಕು ಮೂರು ನಲವತ್ತೇಳು ಒಂದು ನಲವತ್ತೆಂಟು ನಲವತ್ತೆಂಟು ಮೂರು ಐವತ್ತೊಂದು ಒಂದು ಐವತ್ತೆರಡು ಐವತ್ತೆರಡು ಮೂರು ಐವತ್ತೈದು ಒಂದು ಐವತ್ತಾರು ಐವತ್ತಾರು ಮೂರು ಐವತ್ತೊಂಬತ್ತು ಒಂದು ಅರವತ್ತಾಯ್ತು ರೀ ಇಲ್ಲಿ ಓಕೆ ಇಲ್ಲಿಗೆ ಅರವತ್ತೈತೆ ಸರಿ ಓಕೆ ಇಲ್ಲಿಗೆ ಅರುವತ್ತೈತೆ ರೀ ಈಗ ಅರವತ್ತು ಪ್ಲಸ್ ಮೂರು ಅಂದ್ರೆ ಅರವತ್ತ ಮೂರು ಓಕೆ ಅರವತ್ತ್ಮೂರೈತೆ ಅರವತ್ತ್ಮೂರು ದಿನಗಳ ಪರ್ಯಾಯ ದಿನಗಳ ಮುಗಿದು ಅಂತಂದರೆ ಪರ್ಯ ಪರ್ಯಾಯ ದಿನಗಳ ಕೆಲಸನ ಆರಂಭ ಮಾಡಿದ್ದಾರೆ ಓಕೆ ಒಟ್ಟು ಎಷ್ಟು ದಿನದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನೋಡಿರಿ ಈಗ ಇಲ್ಲಿ ನೋಡಿರಿ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೊಂದು ದಿನಗಳಲ್ಲಿ ಕೆಲಸವನ್ನು ಮುಗಿಸ್ತಾರೀ ಓಕೆ ಒಂದಿನ ಆಕಾಶ ಒಂದಿನ ದಿಯಾ ಒಂದಿನ ಆಕಾಶ ಒಂದಿನ ದಿಯಾ ಇಬ್ಬರು ಕೂಡ ಇದೇ ರೀತಿ ಕೆಲಸ ಮಾಡ್ಕೊತೋದ್ರೆ ಎಷ್ಟು ಮೂವತ್ತೊಂದು ದಿನಗಳಲ್ಲಿ ಕೆಲಸವನ್ನು ಮುಗಿಸ್ತರಿಸ್ನತ್ರಿ ಓಕೆ ಮೂವತ್ತೊಂದು ದಿನಗಳಲ್ಲಿ ಕೆಲಸವನ್ನು ಮುಗಿಸ್ತಾರೆ ಓಕೆ ಮೂವತ್ತ ಒಂದು ಥರ್ಟಿ ಒನ್ ಡೇಸ್ ಓಕೆ ಇದರ ಸರಿಯಾದ ಆನ್ಸರ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಮೂವತ್ತೊಂದು ದಿನ ಓಕೆ ಸರಿಯಾದ ಆನ್ಸರ್ ಮೂವತ್ತೊಂದು ದಿನ ಓಕೆ ನೀ ಇದನ್ನು ಇದನ್ನು ಸ್ವಲ್ಪ ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ಬರುತ್ತಾ ಸ್ನೇಹಿತರೆ ಒಂದು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡ್ರಿ ಆಗುತ್ತೆ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಇಲ್ಲಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ನ ಎಂಟನೇ ಕ್ವಶನ್ ನೋಡ್ರಿ ಸ್ನೇಹಿತರೆ ಈಗ ಒಬ್ಬ ವ್ಯಾಪಾರಿಯು ಎಂಟನೇ ಖುಷಿಯ ನೋಡ್ರಿ ಇದು ಒಬ್ಬ ವ್ಯಾಪಾರಿ ಎಂಟು ಹದಿನೆಂಟು ಪರ್ಸೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟರ ಎರಡು ಸತತ ರಿಯಾಯಿತಿಗಳನ್ನು ನೀಡುತ್ತಾನೆ ಗುರುತಿಸಲಾದ ಬೆಲೆ ಎಷ್ಟು ಎಷ್ಟಂದರೆ ಹನ್ನೊಂದು ಸಾವಿರ ರೂಪಾಯಿ ಆಗಿದ್ದರೆ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದೆ ನಾನು ಸ್ನೇಹಿತರೆ ಅಮ್ಮ ಇಲ್ಲಿ ನೋಡ್ರಿ ಅಮೌಂಟ್ ಎಷ್ಟಾದರೆ ಹನ್ನೊಂದು ಸಾವಿರ ಇದಕ್ಕೆ ಎಷ್ಟು ರೀ ಹದಿನೆಂಟು ಪರ್ಸೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಕೊಡ್ತಾನೆ ಕೊಡ್ತಾನಂದ್ರಿ ಇಲ್ಲಿ ನೋಡ್ರಿ ಅವ್ನು ಊರಕ್ಕೆ ಹದಿನೆಂಟು ಪರ್ಸೆಂಟ್ ರಿಯಾಯಿತಿ ಅಂದರೆ ಎಷ್ಟು ಉಳಿತಿದ್ರೆ ನೆಕ್ಸ್ಟ್ ಏಯ್ಟಿ ಏಯ್ಟಿ ಟು ಉಳಿತಸ್ನೇತ್ರಿ ಓಕೆ ನೆಕ್ಸ್ಟ್ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಐತೆ ರೀ ಇಪ್ಪತ್ತು ಪರ್ಸೆಂಟ್ ರೀ ಐತೆ ಅಂದರೆ ಇಲ್ಲಿ ಎಂಬತ್ತು ಪರ್ಸೆಂಟ್ ಉಳಿತ ಸ್ನೇಹಿತರೆ ಓಕೆ ಎಂಬತ್ತು ಪರ್ಸೆಂಟ್ ಇಲ್ಲಿ ಏಯ್ಟಿ ಟೂ ಪರ್ಸೆಂಟ್ ಓಕೆ ಎಷ್ಟು ರೀ ಏಯ್ಟಿ ಟೂ ಪರ್ಸೆಂಟ್ ಇಂಟು ಏಯ್ಟಿ ಪರ್ಸೆಂಟ್ ಓಕೆ ಕೆಳಗಡೆ ಎರಡು ಹಂಡ್ರೆಡನ್ನ ಇಡ್ಬೇಕು ನಾವು ಪರ್ಸೆಂಟೇಜ್ ಓಕೆ ಇದು ಎಂಬತ್ತೆರಡು ಪರ್ಸೆಂಟ್ ಹಂಡ್ರೆಡ್ ಇದು ಏಯ್ಟಿ ಪರ್ಸೆಂಟ್ ಇದು ನೂರು ಓಕೆ ಇಲ್ಲಿ ನೋಡ್ರಿ ಈಗ ನೆಕ್ಸ್ಟ್ ಈ ವರ್ಡ್ ಸೊನ್ನೆ ಕ್ಯಾನ್ಸಲ್ಲ ಈ ವರ್ಡ್ ಸೊನ್ನೆ ಕ್ಯಾನ್ಸಲ್ಲ ನೆಕ್ಸ್ಟ್ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ರೀ ನೆಕ್ಸ್ಟ್ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಓಕೆ ಏನು ಉಳಿತು ಈಗ ಹನ್ನೊಂದು ಇಂಟು ಎಂಬತ್ತೆರಡು ಇಂಟು ಎಂಟು ಓಕೆ ಹನ್ನೊಂದು ಎಂಟಲೇ ಎಂಬತ್ತೆಂಟು ಐತ್ರಿ ಎಂಬತ್ತೆಂಟು ಇಂಟು ಎಂಬತ್ತೆರಡು ಎಷ್ಟಾಗತ್ತೆ ನೋಡಿಸಿದ್ರೆ ಆನ್ಸರ್ ಇದು ಎಂಬತ್ತೆಂಟು ಇಂಟು ಎಂಬತ್ತೆರಡು ಮಾಡಿದ್ರೆ ಎರಡು ಎಂಟಲೇ ಹದಿನಾರು ಎರಡು ಎಂಟಲೇ ಹದಿನಾರು ಒಂದು ಹದಿನೇಳು ಆಗುತ್ತೆ ರೀ ನೆಕ್ಸ್ಟ್ ಎಂಟೆಂಟ್ಲೇ ಎಂಟೆಂಟ್ಲೇ ಅರುವತ್ತ್ನಾಲ್ಕು ಎಂಟೆಂಟ್ಲೆ ಅರವತ್ತ್ನಾಲ್ಕು ಆರು ಎಪ್ಪತ್ತು ಎಷ್ಟಾಗತ್ತೆ ರೀ ಇದು ಆರಕ್ಕೆ ಆರು ಏಳು ನಾಲ್ಕು ಹನ್ನೊಂದು ಒಂದು ಒಂದು ಎರಡು ಏಳು ಏಳು ಸಾವಿರದ ಎರಡು ನೂರ ಹದಿನಾರು ಆಗತ್ತೆ ರೀ ಓಕೆ ಏಳು ಸಾವಿರದ ಎರಡು ನೂರ ಹದಿನಾರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಓಕೆ ಸರ ಸರಿಯಾದ ಆನ್ಸರ್ ಎಷ್ಟಂದರೆ ನಾಲ್ಕನೇದು ಏಳು ಸಾವಿರದ ಎರಡು ನೂರ ಹದಿನಾರು ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ ಏಳು ಸಾವಿರದ ಎರಡು ನೂರ ಹದಿನಾರು ರೂಪಾಯಿ ಓಕೆ ಎರಡು ಡಿಸ್ಕೌಂಟ್ ಕೊಟ್ಟ ಮೇಲೆ ಅವನಿಗೆ ಎಷ್ಟು ಉಳಿತದ ಅಂತಂದರೆ ಏಳು ಸಾವಿರದ ಎರಡುನೂ ಹತ್ತು ರೂಪಾಯಿ ಏಳು ಏಳು ಸಾವಿರದ ಎರಡು ನೂರು ಹದಿನಾರು ರೂಪಾಯಿ ಉಳಿತಾ ಸ್ನೇಹಿತರೆ ಓಕೆ ಓಕೆ ನೆಕ್ಸ್ಟ್ ಕ್ವೇಶನ್ ನೋಡೋಣ ಈಗ ಇಲ್ಲಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಒಂಬತ್ತನೇ ಕ್ವೇಶನ್ ರೀ ಈಗ ಏನು ಕೇಳಿದೆ ಸ್ನೇಹಿತರೆ ಕೋಡಿಂಗ್ ಡಿ ಮೇಲೆ ಕೇಳಿದೆ ಓಕೆ ನೆಕ್ಸ್ಟ್ ನೋಡ್ರಿ ಇನ್ನೇ ಕೋಡ್ ಲ್ಯಾಂಗ್ವೇಜ್ ಡಾರ್ಕ್ ಡಾರ್ಕ್ ಕಲರ್ಸ್ ಈಸ್ ಡಾರ್ಕ್ ಕಲರ್ ಅಂದ್ರೆ ಯು ನೂ ಅಂತ ಕೊಟ್ಟಿದೆ ಸ್ನೇಹಿತರೆ ನೆಕ್ಸ್ಟ್ ಬ್ರೈಟ್ ಡಿ ಆರ್ ಬ್ರೈಟ್ ಇದ್ದಿದ್ದನ್ನು ಡಿ ಆರ್ ಬ್ರೈಟ್ ಇದ್ದಿದ್ದನ್ನು ಡಬ್ಲ್ಯೂ ಟಿ ಯು ಕೆ ಯು ಅಂತ ಕೊಟ್ಟಿದ್ದಾನೆ ಸಂದ್ರೆ ನೆಕ್ಸ್ಟ್ ನೈಟ್ ಆರ್ ಡಾರ್ಕ್ ಇದ್ದಿದ್ದನ್ನು ಕೆ ಯು ಎನ್ ಯು ಪಿ ಯು ಅಂತ ಕೊಟ್ಟಿದ್ದಾನೆ ರೀ ನೆಕ್ಸ್ಟ್ ಪೇಂಟ್ ಬ್ರೈಟ್ ಇದ್ದಿದ್ದನ್ನು ಡಬ್ಲ್ಯೂ ಯು ಆರ್ ಯು ಅಂತ ಕೊಟ್ಟಿದ್ದಾನೆ ಅವನು ಕೇಳಿ ಕ್ವಶನ್ ಏನು ಕೇಳಿದೆ ಡೇಜ್ ಇದ್ದಿದ್ದನ್ನು ಏನು ಬರುತ್ತೆ ಅಂತ ಕೇಳಿದೆ ರೀ ಓಕೆ ಇಲ್ಲಿ ನೋಡ್ರಿ ಡಾರ್ಕ್ ಡಿ ಎ ಆರ್ ಕೆ ಡಾರ್ಕ್ ಕಲರ್ಸ್ ಯು ಓ ಆರ್ ಎಸ್ ಕಲರ್ಸ್ ಇದ್ದಿದ್ದನ್ನು ಏನು ರೀ ಅವ एन यू ओके नेक्स्ट डे डे आर् ब्रईट ब्रईट कोट यू टी यु केेक्स्ट okay, नईट्स नईट्स नाइट्स, नाइट्स आर डारे कोटन के यु एन यू ಪಿ ಯು ಕ ನೆಕ್ಸ್ಟ್ ಪೇಂಟ್ ಪೇಂಟ್ ಬ್ರೈಟ್ ಪೇಂಟ್ ಬ್ರೈಟ್ ಇದ್ದಾನೆ ಏನು ಕೊಟ್ಟಾನ್ರಿ ಡಬ್ಲ್ಯೂ ಯು ಆರ್ ಯು ಅಂತ ಕೊಟ್ಟಿದ್ದಾನಿ ಓಕೆ ಅವ ಕ್ವಶನ್ ಏನು ಕೇಳಿದೆ ಅಂದರೆ ಡೇಸ್ಗೆ ಅಂದ್ರೆ ಡೇಸ್ ಇಲ್ಲದ್ರೆ ಇಲ್ಲಿ ಇಲ್ಲದ ನೋಡ್ರಿ ಡೇಸ್ ಇದ್ದಿದ್ದನ್ನು ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ ಡೇಸ್ ಇದರಲ್ಲಿ ಇದನ್ನು ಕೈ ಹಿಡಬೇಕು ನಾವೀಗ ಇದರ ಅಪೋಸಿಟ್ ಯಾವ ಯಾವ ಇದಕ್ಕೆ ಯಾವ್ದು ಬರುತ್ತೆ ಅಂತ ಕೇಳಿದೆ ಓಕೆ ಇಲ್ಲ ನೋಡ್ರಿ ನೆಕ್ಸ್ಟ್ ನೋಡಿರಿ ಆರ್ ಇಲ್ಲದ್ರೆ ಆರು ಇಲ್ಲೇ ನೋಡ್ರಿ ಆರು ಇದನ್ನ ಇನ್ನೊಂದು ಆರು ಇಲ್ಲದ ನೋಡ್ರಿ ಇಲ್ಲ ನೋಡ್ರಿ ಅಂದ್ರೆ ಅಂದರೆ ಇವೆರಡು ಲೈನ್ದಾಗೆ ಎಲ್ ಕಾಮನ್ ಇರೋದನ್ನ ನೋಡ್ಬೇಕು ನಾವೀಗ ಓಕೆ ಇಲ್ಲಿ ಕೆ ಇದೆ ಇಲ್ಲಿ ಕೆ ಇವು ಇವೆರಡು ಕ್ಯಾನ್ಸಲ್ ಆಯ್ತು ರೀ ಈಗ ಓಕೆ ನೆಕ್ಸ್ಟ್ ನೋಡಿರಿ ಈಗ ಬ್ರೈಟ್ ಇಲ್ಲಿ ಬ್ರೈಟ್ ಅದ್ರೆ ಇಲ್ಲಿ ಬ್ರೈಟ್ ಅಂದ್ರೆ ಮೂರನೇ ಸಾಲ ಮತ್ತು ನಾಲ್ಕನೇ ಸಾಲದಲ್ಲಿ ಕಾಮನ್ ಇರೋದನ್ನ ಹೊರಬೇಕು ನಾವು ಓಕೆ ಇಲ್ಲಿ ಡಬ್ಲ್ಯೂ ಇವುದ್ರಿ ಇಲ್ಲಿ ಡಬ್ಲ್ಯೂ ಯು ಅದು ಏನು ಉಳಿತರಿ ಈಗ ಡೇಸ್ ಒಂದೇ ಉಳಿತರಿ ಇಲ್ಲಿ ಇಲ್ಲಿ ಟಿ ಯು ಒಂದೇ ಉಳಿತು ಸ್ನೇಹಿತರೆ ಓಕೆ ಟಿ ಯು ಒಂದೇ ಉಳಿತು ಈಗ ಓಕೆ ಸರಿಯಾದ ಅನ್ಸಾರ ಡೇ ಡೇಸ್ಗೆ ಯಾವ್ದು ಆಗುತ್ತೆ ಅಂದ್ರೆ ಟಿ ಯು ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ಉಂಟು ಸರಿಯಾದ ಅನ್ಸರ ಟಿ ಯು ಓಕೆ ಟಿ ಯು ಸರಿಯಾದ ಅನ್ಸರ ಆಗಿರುತ್ತೆ ರೀ ಸ್ನೇಹಿತರೆ ಓಕೆ ಹಾಗೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಓಕೆ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನು ರೀ ಹತ್ತನೇ ಕ್ವೆಶನ್ ರೀ ಒಂದನೇ ಒಂದನೇ ಸಂಖ್ಯೆಗೆ ಎರಡನೇ ಸಂಖ್ಯೆ ಸಂಬಂಧದ್ರೆ ಮೂರನೇ ಸಲ್ಕ ಸಂಖ್ಯಕ ನಾಲ್ಕನೇ ಸಂಖ್ಯೆ ಸಂಬಂಧ ಇರುತ್ತೆ ರೀ ಅದೇ ರೀತಿ ನಾಲ್ಕನೇ ಸಂಖ್ಯೆಕ ಐದನೇ ಸಂಖ್ಯೆಕ ಆರನೇ ಸಂಖ್ಯೆ ಸಂಬಂಧ ಇರುತ್ತೆ ಸ್ನೇಹಿತರೆ ಓಕೆ ಹದಿನೆಂಟು ಇದ್ದ ನಲವತ್ತೈದು ಬಂದಿದೆ ಅಂತಂದ್ರೆ ಯಾವ ರೀತಿ ಬಂದಿದೆ ನೋಡಿರಿ ಹದಿನೆಂಟು ಇದ್ದಿದ್ದನ್ನು ನಲವತ್ತೈದು ಬಂದಿದೆ ಅಂತಂದರೆ ಎಷ್ಟಾಗತ್ತೆ ನೋಡ್ರಿ ಹದಿನೆಂಟು ಡಬಲ್ ಎಷ್ಟು ರೀ ಹದಿನೆಂಟು ಪ್ಲಸ್ ಹದಿನೆಂಟು ಮೂವತ್ತಾರು ಆಗತ್ತೆ ರೀ ಮೂವತ್ತಾರು ಅಂದ್ರೆ ಮೂವತ್ತಾರು ಪ್ಲಸ್ ಮತ್ತು ಇದರ ಅರ್ಧ ಹದಿನೆಂಟರ ಅರ್ಧ ಎಷ್ಟು ರೀ ಒಂಬತ್ತು ಹದಿನೆಂಟು ಅರ್ಧ ಎಷ್ಟು ರೀ ಒಂಬತ್ತು ಒಂಬತ್ತು ಪ್ಲಸ್ ಮೂವತ್ತಾರು ಅಂದ್ರೆ ನಲವತ್ತೈದು ಆಗುತ್ತೆ ರೀ ಅದನ್ನ ನೀವು ಕೊಟ್ಟಿದ್ದಾನೆ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ಇದು ಮೂವತ್ತೈದು ಮೂವತ್ತೊಂದು ನೋಡ್ರಿ ಯಾವುದೇ ರೀತಿ ಕೊಟ್ಟಿದ್ದಾನೆ ಇಲ್ಲು ಮೂವತ್ತು ಎಪ್ಪತ್ತೈದು ಕೊಟ್ಟಿದ್ದಾನೆ ಇಲ್ರಿ ಮೂವತ್ತು ಎಪ್ಪತ್ತೈದು ರೀ ಇಲ್ಲಿ ಮೂವತ್ತನ್ನೇ ಎರಡು ಸಲ ಕೂಡಸ್ರಿ ಅರುವತ್ತಾಗತ್ತೆ ರೀ ಮೂವತ್ತನೇ ಅರ್ಧ ತೋರಿದ ಅರ್ಧ ತೊಗೊಂಡಾಗ ರೀ ಅರ್ಧ ತೊಗೊಂಡಾಗ ನೆಕ್ಸ್ಟ್ ಅರುವತ್ತು ಇಜ್ ಕ್ವಲ್ ಟು ಎಪ್ಪತ್ತೈದು ಅವ ಅವಟ್ಟಿದ್ದಾನೆ ನೋಡಿರಿ ಸ್ನೇಹಿತರೆ ಇಲ್ಲಿ ಹಾಗಾದ್ರೆ ಅರುವತ್ತು ಇಲ್ಲಿ ನೆಕ್ಸ್ಟ್ ಅರವತ್ತು ಕೊಟ್ಟಿದ್ದಾನೆ ರೀ ಇಲ್ಲಿ ಓಕೆ ಇಲ್ಲಿ ಏನು ಬರುತ್ತೆ ಅಂತ ಕೇಳಿದಾನೆ ರೀ ಅವ ಹೌದಿಲ್ಲ ರೀ ಇಲ್ಲಿ ಇಲ್ಲ ರೀ ಇದ್ರ ಅರ್ಧ ಇದ್ರ ಅರ್ಧ ಎಷ್ಟು ರೀ ಫಸ್ಟ್ ಅರ್ಧ ಅನ್ನ ಮೂವತ್ತು ತೊಗೊಂಡೆವ್ರಿ ನಾವು ಹೌದ್ರಿ ಮೂವತ್ತು ಪ್ಲಸ್ ಮೂವತ್ತು ತೊಗೊಂಡೇವ್ರಿ ಮೂವತ್ತು ತೊಗೊಂಡಾಗ ಅರವತ್ತಾಗುತ್ತೆ ರೀ ಡೈರೆಕ್ಟ್ ಓಕೆ ಅರವತ್ತಾಗಲ್ಲ ಸ್ನೇಹಿತರೆ ಅದು ಅರವತ್ತಾಗಲ್ಲ ಹೇಗೆ ಅಂತ ಮತ್ತು ಅರವತ್ತು ಮೂವತ್ತರ ಅರ್ಧ ಎಷ್ಟು ಹದಿನೈದು ಆಗುತ್ತೆ ಸ್ನೇಹಿತರೆ ಓಕೆ ಡೈರೆಕ್ಟ್ ಮೂವತ್ತು ಮೂವತ್ತೊಂದಾಗ ಅರವತ್ತು ಅರವತ್ತಾಗುತ್ತೆ ಅರವತ್ತು ಅಂದ್ರೆ ಬರಲ್ಲ ರೀ ಇದು ಓಕೆ ಅರವತ್ತು ಬರೋಲ್ಲ ರೀ ಇದು ಯಾಕಂದ್ರೆ ಇನ್ನು ಅರ್ಧ ಮಾಡ್ಬೇಕಲ್ಲ ರೀ ಮೂವತ್ತು ಅರ್ಧ ಹದಿನೈದನೇ ಇದಾಗತ್ತೆ ರೀ ಹದಿನೈದು ಅರ್ವತ್ತು ಎಪ್ಪತ್ತೈದು ಆಗುತ್ತೆ ಇದು ಆಗಲ್ಲ ರೀ ಓಕೆ ಹೆಂಗೆ ತಗೊತಾರೆ ಆಪ್ಷನ್ ತ್ರೂ ಹೋಗಿಬಿಡ್ಬೇಕು ರೀ ಆಪ್ಷನ್ ಥ್ರೂ ಹೆಂಗೆ ರೀ ಇಪ್ಪತ್ತಾರು ಕೊಟ್ಟಿಲ್ಲ ರೀ ಫಸ್ಟ್ ಇಪ್ಪತ್ತಾರು ಅಂದ್ರೆ ಇಪ್ಪತ್ತಾರು ಪ್ಲಸ್ ಇಪ್ಪತ್ತಾರು ಮಾಡಿರಿ ಐವತ್ತೆರಡು ಆಗತ್ತೆ ರೀ ಐವತ್ತೆರಡು ಇದರ ಅರ್ಧ ಎಷ್ಟು ರೀ ಅರ್ಧ ಹದಿಮೂರು ಹದಿಮೂರನೂ ಕೂಡಿಸ್ರ ಇದಕ್ಕೆ ಎರಡು ಮೂರು ಐದು ಐದು ಒಂದು ಆರು ಅರವತ್ತೈದು ಆಗತ್ತೆ ರೀ ಅರವತ್ತೈದು ಬಂದಿಲ್ಲ ಸ್ನೇಹಿತರೆ ಇಲ್ಲ ಅರವತ್ತು ಬಂದಿದೆ ರೀ ಅಂದ್ರೆ ಒನ್ನೇದು ಆಗೋಲ್ಲ ಸ್ನೇಹಿತರೆ ಓಕೆ ನೆಕ್ಸ್ಟ್ ಇದು ಕ್ಯಾನ್ಸಲ್ ಆಗತ್ತೆ ರೀ ಇದು ನೆಕ್ಸ್ಟ್ ಎರಡನೇದು ರೀ ಈಗ ಇಪ್ಪತ್ತೆರಡು ತಗೋಣ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತೆರಡು ನಲ್ವತ್ನಾಲ್ಕು ಆಗತ್ತೆ ರೀ ನಲ್ವತ್ನಾಲ್ಕ ಮತ್ತೆ ಇಪ್ಪತ್ತೆರಡು ಅರ್ಧ ಹನ್ನೊಂದು ಕೂಡಿಸಿದಾಗ ಐವತ್ತೈದು ಆಗತ್ತೆ ರೀ ಐವತ್ತೈದು ಬಂದ ಬರಲ್ಲ ಸ್ನೇಹಿತರೆ ಅರವತ್ತು ಬರ್ಬೇಕು ರೀ ಅಂದರೆ ಇದನ್ನು ಆಗಲ್ಲ ರೀ ಓಕೆ ನೆಕ್ಸ್ಟ್ ನೋಡಿರಿ ಈಗ ಇಪ್ಪತ್ತೊಳ ಸ್ನೇಹಿತರೆ ಇದೆ ಇಪ್ಪತ್ತು ತೊಗೊಂಡಾಗ ಇಪ್ಪತ್ತು ಪ್ಲಸ್ ಇಪ್ಪತ್ತು ಇಪ್ಪತ್ತಂದ್ರೆ ನಲ್ವತ್ತು ರೀ ನಲ್ವತ್ತು ಇದ್ರ ಅರ್ಧ ಹತ್ತು ಇದ್ರ ಅರ್ಧ ನಲ್ವತ್ತು ಪ್ಲಸ್ ಹತ್ತು ಅಂದ್ರೆ ಐವತ್ತು ಆಗುತ್ತೆ ರೀ ಅಂದರೆ ಇದೂ ಆಗಲ್ಲ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿರಿ ಲಾಸ್ಟ ಇಪ್ಪತ್ತ್ನಾಲ್ಕು ಇಲ್ಲಿ ನೋಡಿರಿ ಇಪ್ಪತ್ತ್ನಾಲ್ಕು ಪ್ಲಸ್ ಇಪ್ಪತ್ತ್ನಾಲ್ಕು ತೊಗೊಂಡಾಗ ಎಷ್ಟಾಯ್ತು ರೀ ನಲ್ವತ್ತೆಂಟು ಐತ್ರಿ ನಲ್ವತ್ತೆಂಟಕ್ಕೆ ಇಪ್ಪತ್ನಾಲ್ಕರ ಅರ್ಧ ಎಷ್ಟು ರೀ ಹನ್ನೆರಡು ಪ್ಲಸ್ ನಲ್ವತ್ತೆಂಟು ಕುಡಿಸ್ರೆ ಆಗತ್ತೆ ರೀ ಓಕೆ ಸರಿ ಈ 답 आंसर ಎಷ್ಟು ಬರಬಹುದು ಸ್ನೇಹಿತರೆ ನಮಗೆ ಇಲ್ಲಿ 24 ಬರಬಹುದು ಸ್ನೇಹಿತರೆ ಓಕೆ ಸರಿ ಈ 답 आंसर 24 ಓಕೆ ನಾಲ್ಕನೇ ಸರಿ ಉತ್ತರ ಸ್ನೇಹಿತರೆ 24 ಆಗುತ್ತೆ ಓಕೆ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಈಗ ಓಕೆ ಇಲ್ಲಿ ನೋಡ್ರೆ ನೆಕ್ಸ್ಟ್ ಕ್ವೆಶ್ಚನ್ ನೆ ಕೊಟ್ಟಿದಂಗೆ ಸ್ನೇಹಿತರೆ ಎ ಬಿ ಸಿ ಡಿ ಮೇಲೆ ಎ ಬಿ ಸಿ ಡಿ ಮೇಲೆ ಕೇಳಿದಂಗೆ ನೋಡ್ರಿ ಒಂದನೇದು ಎರಡನೇದಕ್ಕೆ ಸಂಬಂಧ ಅದರ ಮೂರನೇದಕ್ಕೆ ನಾಲ್ಕನೇದು ಐದನೇದಕ್ಕೆ ಆರನೇ ಸಂಬಂಧ ಇರುತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಎ ಸಿ ಬಿ ಓ ಇದನ್ನು ಏನು ಅವ ಬಿ ಇದು ಪಿ ಸಿ ಡಿ ಬಿ ನೆಕ್ಸ್ಟ್ ಜೆ ಕೆ ಜೆ ಎಲ್ ಅಂದ್ರೆ ಜೆ ಎಲ್ ಕೆ ಎಮ್ ನೆಕ್ಸ್ಟ್ ಎನ್ ಎಲ್ ಎಂ ಕೆ ನೆಕ್ಸ್ಟ್ ಆಮೇಲೆ ಕ್ವಶನ್ ಇಲ್ಲಿ ಕೆ ಜೆ ಐ ಎಚ್ ಓಕೆ ಇಲ್ಲಿ ನೋಡ್ರಿ ಸ್ನೇಹಿತರೆ ಏನೇನು ಕೊಟ್ಟಿದ್ದೇನೆ ರೀ ಆಮೇಲೆ ಇಲ್ಲಿ ನೋಡ್ರಿ ಎ ಇದ್ದಾನೆ ಬಿ ಈ ಕಡೆ ಬಂದದ ರೀ ಹೌದು ರೀ ನೆಕ್ಸ್ಟ್ ಓ ಇದ್ದದ ಪಿ ಒಂದಕ್ಷರ ಮುಂದೆ ಇಲ್ಲಿ ಬಂದಿದ್ದೇನು ಬಿ ಇದ್ದಾನೆ ಸಿ ಒಂದು ಅಕ್ಷರ ಮುಂದೆ ಬಂದಿದ್ದೇನ್ರಿ ಸಿ ಇದನ್ನ ಡಿ ಒಂದು ಅಕ್ಷರ ಮುಂದೆ ಬಂದಿದ್ದಾನೆ ಓಕೆ ಇಲ್ಲಿ ನೋಡ್ರಿ ಜೆ ಇದನ್ನ ಕೆ ಒಂದು ಅಕ್ಷರ ಮುಂದೆ ಬಂದಾನಿ ಜೆ ಕೆ ನೆಕ್ಸ್ಟ್ ಎಮ್ ಆಗಾನೆ ಎನ್ ಬಂದನು ಸ್ನೇಹಿತರೆ ಇಲ್ಲಿ ಎಲ್ ಆಗಾನೆ ಎಮ್ ಬಂದಿದ್ದಾನಿರಿ ನೆಕ್ಸ್ಟ್ ಕೆ ಆಗಾನೆ ಎಲ್ ಬಂದಿದ್ದಾನೆ ಓಕೆ ನಾವು ಅದೇ ರೀತಿ ಮಾಡೋಣ್ರಿ ಈಗ ಇಲ್ಲಿ ನೋಡಿ ಸ್ನೇಹಿತರೆ ಕೆ ಇದ್ದಿದ್ದು ಎಲ್ ಇಲ್ಲಿ ಎಲ್ ರೀ ಇದು ನೆಕ್ಸ್ಟ್ ಎಚ್ ಇದ್ದಿದ್ದು ಆಯ್ ಆಗುತ್ತೆ ಸರ ಇಲ್ಲಿ ಆಯ್ ನೆಕ್ಸ್ಟ್ ಆ ಇದ್ದಿದ್ದು ಇಲ್ಲಿ ಜೆ ಆಗುತ್ತೆ ಸ್ನೇಹಿತರೆ ಇಲ್ಲಿ ಆಯ್ ಜೆ ಇಲ್ಲಿ ಏನಾದ ಸ್ನೇಹಿತರೆ ಜೆ ಅದೇ ಜೆ ಇದ್ದಿದ್ದು ನೆಕ್ಸ್ಟ್ ಇಲ್ಲಿ ಕೆ ಬರುತ್ತೆ ರೀ ಓಕೆ ಐ ಜೆ ಕೆ ಎಲ್ ಐ ಜೆ ಕೆ ಎಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಐ ಜೆ ಕೆ ಎಲ್ ಸರಿಯಾದ ಆನ್ಸರ್ ಯಾವ್ದಂದರೆ ಐ ಜೆ ಕೆ ಎಲ್ ಐ ಜೆ ಕೆ ಎಲ್ ಓಕೆ ಸರಿಯಾದ ಆನ್ಸರ್ ಐ ಜೆ ಕೆ ಎಲ್ ಮೂರನೇ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೋಡಿರಿ ಈಗ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಯಾವ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ

ಏನು ಅವ ಮೈನಸ್ ಇದ್ದಿದ್ದನ್ನು ಭಾಗಕಾರ ನೆಕ್ಸ್ಟ್ ಪ್ಲಸ್ ಇದ್ದಿದ್ದನ್ನು ಮಲ್ಟಿಪ್ಲಿಕೇಶನ್ ನೆಕ್ಸ್ಟ್ ಇಂಟು ಮೀನ್ಸ್ ಎರಡು ಶಾನ ಪ್ಲಸ್ ಕೊಟ್ಟಿದ್ದೆ ನೆಕ್ಸ್ಟ್ ಭಾಗಾಕಾರ ಮೀನ್ಸ್ ಸಬ್ಸ್ಟ್ರಾಕ್ಷನ್ ಮೈನಸ್ ಕೊಟ್ಟಿದ್ದಾನೆ ಓಕೆ ಇಲ್ಲ ನೋಡಿ ಒಂದೇ ಮಾಡೋಣ ಈಗ ಫಸ್ಟ್ ನಾವು ಫಸ್ಟ್ ಒಂದೇ ಮಾಡೋಣ ಈಗ ಓಕೆ ಹತ್ತು ಪ್ಲಸ್ ಇದ್ದಿದ್ದೇನಾದ್ರೆ ಪ್ಲಸ್ ಅದರ ಇಂಟು ಮೂರು ಮೈನಸ್ ಇದ್ದಿದ್ದನ್ನು ಭಾಗಕಾರ ಆದರೆ ಎರಡು ಇಂಟು ಇದ್ದಿದ್ದಾನೆ ಪ್ಲಸ್ ಅದ ಒಂಬತ್ತು ರೀ ಭಾ ಖರದಿದ್ದಾನ ಮೈನಸ್ ಅದ ರೀ ನೆಕ್ಸ್ಟ್ ಎರಡು ಇವಷ್ಟು ಮಾಡಿದ್ರೆ ಇಪ್ಪತ್ತೊಂದು ಆನ್ಸರ್ ಬರ್ಬೇಕು ನಮಗೆ ಈಗ ಓಕೆ ಹತ್ತು ಇಂಟು ಬಾ ಮೂರು ಬಾಗಿಲೇ ಎರಡು ಪ್ಲಸ್ ಇಲ್ಲಿ ಎಷ್ಟಾಗುತ್ತೆ ಮೈನಸ್ ಎರಡು ಪ್ಲಸ್ ಇಂಟು ಇದ್ದ ಭಾಗಕಾರ ಬಾ ಖರಲ್ಲ ಭಾ ಕರೆದ ಮೈನಸ್ ಎರಡು ಓಕೆ ಇಲ್ಲಿ ನೋಡ್ರಿ ಇದು ಎರಡು ಪ್ಲಸ್ ಪ್ಲ ಪ್ಲಸ್ ಎರಡು ಪ್ಲಸ್ ಒಂಬತ್ತು ಮೈನಸ್ ಎರಡು ಓಕೆ ಇಲ್ಲಿ ನೋಡಿರಿ ಈಗ ಹತ್ತು ಮೂರಲಿ ಮೂವತ್ತು ಬಾಕಾರ ಎರಡು ಎರಡು ಒಂದಲೇ ಎರಡು ಹದಿನೈದಲಿ ಮೂವತ್ತು ಹದಿನೈದು ಪ್ಲಸ್ ಒಂಬತ್ತು ಅಂದರೆ ಇಪ್ಪತ್ತ್ನಾಲ್ಕು ಮೈನಸ್ ಎರಡು ಅಂದ್ರೆ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಅದ್ರ ಇಪ್ಪತ್ತೆರಡು ಬಂತ ಸ್ನೇಹಿತರೆ ಇದು ಇಪ್ಪತ್ತೆರಡು ಬಂದೆ ಅಂದರೆ ಸರಿಯಾದ ಅನ್ಸರಿ ಇಪ್ಪತ್ತೊಂದು ಬರ್ಬೇಕು ರೀ ಇಲ್ಲಿ ಅಂದರೆ ಇದು ಆಗಲ್ಲ ಸ್ನೇಹಿತರೆ ಒಂದೇದು ಆಗಲ್ಲ ರೀ ಓಕೆ ಹಾಗೆ ನೆಕ್ಸ್ಟ್ ನೋಡೋಣ ಈಗ ಎರಡನೇ ಕ್ವೆಶನ ಎರಡನೇದು ಏನು ಕೊಟ್ಟೆ ಅನ್ರಿ ಇಪ್ಪತ್ತು ಮೈನಸ್ ನಾಲ್ಕು ಪ್ಲಸ್ ಆರು ಭಾಗಾಕಾರ ಒಂಬತ್ತು ಎಂಟು ನಾಲ್ಕು ಇದಷ್ಟು ಮಾಡಿದ್ರೆ ಇಪ್ಪತ್ತೈದು ಆನ್ಸರ್ ಬರ್ಬೇಕು ಸ್ನೇಹಿತರಿ ಓಕೆ ಇಲ್ಲಿ ನೋಡ್ರಿ ಅಲ್ಲಿ ಇಪ್ಪತ್ತಕಾಯಿ ಇಪ್ಪತ್ತು ರೀ ಮೈನಸ್ ಇದ್ದಿದ್ದಾನೆ ಏನು ರೀ ಭಾಗಾಕಾರ ಕೊಟ್ಟಿದ್ದಾನೆ ರೀ ನಾಲ್ಕು ಪ್ಲಸ್ ಇದ್ದಿದ್ದಾನೆ ಪ್ಲಸ್ ಇದ್ದಿದ್ದಾನೆ ಇಂಟು ರೀ ಆರು ಭಾಗಕಾರ ಇದ್ದಾನೆ ಮೈನಸ್ ಚಿನ್ನ ಕೊಟ್ಟಿದ್ದಾನೆ ರೀ ಒಂಬತ್ತು ಇಂಟು ಇದ್ದಿದ್ದಾನೆ ಪ್ಲಸ್ ಕೊಟ್ಟಿದ್ದಾನೆ ನಾಲ್ಕು ಓಕೆ ನೆಕ್ಸ್ಟ್ ನೋಡಿರಿ ಇಪ್ಪತ್ತು ಬಾಕಾರ ನಾಲ್ಕಂದ್ರೆ ಇಪ್ ನಾಲ್ಕು ಐದು ಇಪ್ಪತ್ತು ಐದು ಆಗತ್ತೀ ಎಂಟು ಆರು ಮೈನಸ್ ಒಂಬತ್ತು ಪ್ಲಸ್ ನಾಲ್ಕು ನೆಕ್ಸ್ಟ್ ಗುಣಕಾರ ಮಾಡ್ಬೇಕ್ರೀಗ ಐದರಲ್ಲಿ ಮೂವತ್ತು ಮೈನಸ್ ಒಂಬತ್ತು ಪ್ಲಸ್ ನಾಲ್ಕು ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಮೂವತ್ತು ಪ್ಲಸ್ ನಾಲ್ಕು ಅಂದ್ರೆ ಮೂವತ್ತ್ನಾಲ್ಕು ಮೈನಸ್ ಒಂಬತ್ತು ಮೂವತ್ನಾಲ್ಕರಲ್ಲಿ ಒಂಬತ್ತುದ್ರೆ ಎಷ್ಟು ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ರಿ ಮೂವತ್ತ್ನಾಲ್ಕರಲ್ಲಿ ಒಂಬತ್ತು ಅದರ ಹದಿನಾಲ್ಕರಲ್ಲಿ ಒಂಬತ್ತು ಅದ್ರ ಐದು ಮೂರಲ್ಲಿ ಒಂದು ಅದರ ಎರಡು ಅಂದರೆ ಇಪ್ಪತ್ತೈದು ಬರ್ತೀರಿ ಇದು ಇಪ್ಪತ್ತೈದು ಆನ್ಸರ್ ಅಂದರೆ ಇಪ್ಪತ್ತೈದು ಕೊಟ್ಟು ಇಪ್ಪತ್ತೈದು ಬಂದಿದ್ದೆ ನೋಡ್ರಿ ಸ್ನೇಹಿತರೆ ಇಲ್ಲಿ ಆನ್ಸರ್ ಅಂದರೆ ಸರಿಯಾದ ಆನ್ಸರ್ ನಮಗೆ ಇದನ್ನೇ ಆಗತ್ತೆ ರೀ ಓಕೆ ಸರಿಯಾದ ಆನ್ಸರ್ ಎರಡನೇದು ಆಗತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಇಪ್ಪತ್ತೈದು ಆಗತ್ತೆ ರೀ ಎರಡನೇ ಸರಿಯಾದ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಈಗ ಇಲ್ಲ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ರೀ ಹದಿಮೂರನೇ ಕ್ವಶನ್ ಸ್ನೇಹಿತರೆ ಈಗ ಹದಿಮೂರನೇ ಕ್ವಶನ್ ಏನು ಕೊಟ್ಟಿದ್ದೆ ನೋಡ್ರಿ ಇಲ್ಲಿ ವಿಚ್ ಟೂ ಸೈನ್ಸ್ ಶುಡ್ ಬಿ ಇಂಟರ್ಚೇಂಜ್ಡ್ ಟು ಮೇಕ್ ದ ಬಿಲೋ ಇಕ್ವೇಷನ್ ಮೆಥಮೆಟಿಕ್ಲಿ ಕರೆಕ್ಟ್ ಯಾವುದು ಮೆಥಮೆಟಿಕ್ ಕರೆಕ್ಟ್ ಆಗುತ್ತಾ ಪ್ಲಸ್ ಇಂಟು ಇವು ಚೇಂಜ್ ಮಾಡಿದಾಗ ಅಂತ ಕೇಳ್ತಾನೆ ಸ್ನೇಹ ಫಸ್ಟ್ನೇ ಒಂದೇ ಒಂದೇ ಹಾಕಿ ನೋಡೋಣ ಈಗ ಐವತ್ನಾಲ್ಕು ಹದಿನೆಂಟು ಪ್ಲಸ್ ಭಾಗಕಾರ ಹತ್ತು ಒಂಬತ್ತು ಮೈನಸ್ ಮೂವತ್ತಾರು ಇಂಟು ಹದಿನಾರು ಇಸ್ ಇಕ್ವಲ್ ಟು ಎಂಬತ್ತೆಂಟು ಆನ್ಸರ್ ರೀ ಓಕೆ ಇಲ್ಲಿ ನೋಡ್ರಿ ಐವತ್ನಾಲ್ಕ ಐವತ್ನಾಲ್ಕು ಒಂದೇದು ಹಾಕೋಣ ಈಗ ಪ್ಲಸ್ ಇದ್ದಲ್ಲಿ ಭಾಗಕಾರ ಹದಿನೆಂಟು ಭಾಗಕಾರ ಇದ್ದಲ್ಲಿ ಪ್ಲಸ್ ಒಂಬತ್ತು ಮೈನಸ್ ಮೂವತ್ತಾರು ಇಂಟು ಹದಿನಾರು ಹದಿನೆಂಟು ಎಷ್ಟಲೇ ಐವತ್ನಾಲ್ಕ್ರೆ ಹದಿನೆಂಟು ಮೂರಲೆ ಐವತ್ನಾಲ್ಕು ಪ್ಲಸ್ ಒಂಬತ್ತು ಮೈನಸ್ ಮೂವತ್ತಾರು ಇಂಟು ಹದಿನಾರು ಮಾಡಿದಾಗ ಎಷ್ಟಾಗತ್ತೆ ರೀ ಹದಿನಾರು ಆರಲೆ ತೊಂಬತ್ತಾರು ಹದಿನಾರು ಮೂರಲೆ ನಲವತ್ತೆಂಟು ಒಂಬತ್ತು ನಲವತ್ತೆಂಟು ಒಂಬತ್ತು ಐವತ್ತೇಳು ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಒಂಬತ್ತು ಮೂರು ಹನ್ನೆರಡು ಮೈನಸ್ ಐದುನೂರ ಎಪ್ಪತ್ತಾರು ಅಂದ್ರೆ ಹನ್ನೆರಡರಲ್ಲಿ ಐದುನೂರ ಎಪ್ಪತ್ತಾರು ಮೈನಸ್ ಮಾಡಿದ್ರೆ ಮೈನಸಲ್ಲಿ ಬರುತ್ತೆ ರೀ ಆನ್ಸರ್ ಆನ್ಸರ್ ಬರಬೇಕು ನಾವು ಎಂಬತ್ತೆಂಟು ಬರ್ಬೇಕು ಸ್ನೇಹಿತರೆ ಅಂದರೆ ಇದು ಆಗಲ್ಲ ರೀ ಓಕೆ ನೆಕ್ಸ್ಟ್ ನೋಡ್ರಿ ಈಗ ನೆಕ್ಸ್ಟ್ ಎರಡನೇ ನೋಡೋಣ ಈಗ ಎರಡನೇ ನೋಡ್ರಿ ಈಗ ಪ್ಲಸ್ ಮೈನಸ್ ಐವತ್ನಾಲ್ಕಕ್ಕೆ ಐವತ್ನಾಲ್ಕು ಮೈನಸ್ ಇದ್ದಲ್ಲಿ ಪ್ಲಸ್ ಇದ್ದಲ್ಲಿ ಮೈನಸ್ ಹದಿನೆಂಟು ಬಾಕಾರ ಒಂಬತ್ತು ಪ್ಲಸ್ ಇದ ಮೈನಸ್ ಇದ್ದಲ್ಲಿ ಪ್ಲಸ್ ಮೂವತ್ತಾರು ಇಂಟು ಹದಿನಾರು ಓಕೆ ಇಲ್ಲ ನೋಡ್ರಿ ಐವತ್ನಾಲ್ಕು ಐವತ್ನಾಲ್ಕು ಮೈನಸ್ ಒಂಬತ್ತೆರಡೇ ಹದಿನೆಂಟು ಪ್ಲಸ್ ಮೂವತ್ತಾರು ಇಂಟು ಹದಿನಾರು ಆದರೆ ಐದುನೂರ ಎಪ್ಪತ್ತಾರು ಬಂದಿದ್ರೆ ಆಗಲೇ ನೆಕ್ಸ್ಟ್ ಐವತ್ತು ಐವತ್ನಾಲ್ಕು ಪ್ಲಸ್ ಐದುನೂರ ಎಪ್ಪತ್ತಾರು ಮಾಡಿದ್ರೆ ಜಾಸ್ತಿ ರೀ ಅಲ್ಲ ಇದು ಐದುನೂರ ಎಪ್ಪತ್ತಾರು ಆರು ನಾಲ್ಕು ಹತ್ತು ಐದೇಳು ಹನ್ನೆರಡು ಒಂದು ಹದಿಮೂರು ಐದುನೂರು ಆರುನೂರ ಮೂವತ್ತು ಮೈನಸ್ ಎರಡು ಮಾಡಿದಾಗ ಆರುನೂರ ಇಪ್ಪತ್ತೆಂಟು ರೀ ಇದು ಆಗಲ್ಲ ಸಂತೀರಿ ಓಕೆ ಬರಬೇಕೈ ನಮಗೆ ಎಂಬತ್ತೆಂಟು ಅಷ್ಟೇ ಬರಬೇಕು ಐದುನೂರು ಮ್ಯಾಲೆ ಹೋಗೋದೇ ಇಲ್ಲ ಇಲ್ಲದೊಂದು ಸರ್ ಓಕೆ ಅಂದರೆ ಇದೂ ಆಗಲ್ಲ ರೀ ಓಕೆ ಇದೂ ಆಗಲ್ಲ ಸಂತೀರಿ ನೆಕ್ಸ್ಟ್ ನೋಡಿರಿ ಈಗ ಮೂರನೇದು ಎಂಟು ಮತ್ತು ಪ್ಲಸ್ ಐವತ್ನಾಲ್ಕಕ್ಕೆ ಐವತ್ನಾಲ್ಕು ಪ್ಲಸ್ ಇದ್ದಲ್ಲಿ ಎಂಟು ನೆಕ್ಸ್ಟ್ ಏಯ್ಟೀನ್

ಒಂದ್ರ ಇಪ್ಪತ್ನಾಲ್ಕು ಮೈನಸ್ ಮೂವತ್ತಾರು ಮಾಡಿದ್ರೆ ರೀ ಹದಿನಾಲ್ಕರಲ್ಲಿ ಆರು ಅದ್ರ ಎಂಟು ಹನ್ನೆರಡರಲ್ಲಿ ನಾಲ್ಕು ಅದ್ರ ಎಂಟು ಒಂದರಲ್ಲಿ ಒಂದು ಸೊ ನೀವು ಎಂಬತ್ತೆಂಟು ಬತ್ತು ನೋಡಿ ಸ್ನೇಹಿತರೆ ಇದು ಓಕೆ ಸರಿಯಾದ ಆನ್ಸರ್ ಎಂಬತ್ತೆಂಟು ಬಂದಿದೆ ಅಂದರೆ ಇಲ್ಲಿ ಎಂಬತ್ತೆಂಟು ಬಂದಿದ್ದಾರೆ ಸರಿಯಾದ ಆನ್ಸರ ಮೂರನೇದು ಆಗುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಮೂರನೇದು ಆಗಿರುತ್ತೆ ರೀ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಹದಿನಾಲ್ಕನೇ ಕ್ವೆಶನ್ ಸ್ನೇಹಿತರೆ ಈಗ ಇಲ್ಲಿ ನೋಡ್ರಿ ಇಲ್ಲಿ ಬರುವ ಕ್ವಶನ್ ಮಾರ್ಕ್ ಯಾವುದು ಅಂತ ಕೇಳಿದೆ ಸಂತ್ರಿ ಅವ ಏನು ಕೊಟ್ಟಿದ್ದಾನೆ ರೀ ಅವ ಒಂದು ಮೂರು ಆರು ಕ್ವೆಶನ್ ಮಾರ್ಕ್ ಇಪ್ಪತ್ತು ಮೂವತ್ತೇಳು ಕೊಟ್ಟಿದ್ದಾನೆ ರೀ ಓಕೆ ಇದನ್ನು ಯಾವ ರೀತಿ ಕೊಟ್ಟಿದ್ದಾನೆ ಅಂತಂದರೆ ಇಲ್ಲಿ ನೋಡ್ರಿ ಒಂದು ಇಲ್ಲಿ ಇವ ಈ ಒಂದು ಸಂಖ್ಯೆನ ತೊಗೊಂಡಿದ್ದಾನೆ ರೀ ಫಸ್ಟ ಒಂದು ಇಂಟು ಎರಡು ಎಷ್ಟಾಗತ್ತೆ ರೀ ಎರಡು 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 ಬಂತರೆ ಈಗ ಎರಡು ಪ್ಲಸ್ ಒಂದು ಇಜ್ವಲ್ ಟು ಮೂರು ಹೌದು ಬಂದಿದೆ ಇಲ್ಲಿ ಮೂರು ಪ್ಲಸ್ ಮಾಡಿದೆ ರೀ ನೆಕ್ಸ್ಟ್ ನೆಕ್ಸ್ಟ್ ಮೂರು ಮೂರು ಇಂಟು ಎರಡು ಆರು ಆಗತ್ತೆ ರೀ ಆರು ಪ್ಲಸ್ ಜೀರೋ ಆರು ಆರನ್ನ ಬಂದಿದೆ ನೋಡಿರಿ ಸ್ನೇತ್ರಿ ಇಲ್ಲಿ ಓಕೆ ಇಲ್ಲಿ ನೋಡಿರಿ ಈಗ ಒಂದು ಜೀರೋ ಮೈನಸ್ ಒಂದು ಹೀ ಈ ಥರ ಕೊಡ್ಕೊತ ಕೊಡ್ಕೊತೋಗಿದೆ ಅನ್ಸ್ನೇತ್ರೆ ಓಕೆ ನೆಕ್ಸ್ಟ್ ನೋಡಿರಿ ಆರನ್ನು ಆರು ಇಂಟು ಎರಡು ಆರು ಎರಡು ಹನ್ನೆರಡು ಆಗತ್ತೆ ರೀ ಹನ್ನೆರಡು ಮೈನಸ್ ಒಂದು ಈಜು ಕೂಡ ಹನ್ನೆರಡರಲ್ಲಿ ಒಂದು ಹೋದ್ರೆ ಹನ್ನೊಂದು ಆಗತ್ತೆ ರೀ ಅಲ್ಲಿ ಇಲ್ಲಿ ಬರ್ಬೇಕೇ ಸಂಖ್ಯೆ ಹನ್ನೊಂದು ಓಕೆ ಹನ್ನೊಂದು ಬರ್ಬೇಕ್ರಿ ಆದರೆ ಮುಂದೆ ಕ ಮುಂದೆ ಕರೆಕ್ಟ್ ಇದೆಲ್ಲ ನೋಡೋಣ ಮುಂದೆ ಮುಂದ್ಗಡೆ ಹಾಗೆ ಈಗ ಓಕೆ ನೆಕ್ಸ್ಟ್ ಹನ್ನೊಂದು ಇಂಟು ಎರಡು ಇಪ್ಪತ್ತೆರಡು ಆಗತ್ತೆ ರೀ ಇದು ಇಪ್ಪತ್ತೆರಡು ಇಪ್ಪತ್ತೆರಡು ಮೈನಸ್ ಎರಡು ಮಾಡಿದಾಗ ಇಪ್ಪತ್ತು ಓಕೆ ಇಪ್ಪತ್ತನ್ನು ನಾವು ಕೊಟ್ಟಿದ್ದಾರೆ ಸ್ವಂತ ಇಲ್ಲಿ ನೆಕ್ಸ್ಟ್ ಇಪ್ಪತ್ತು ನೋಡಿ ಇದು ನೋಡಿರಿ ಈಗ ಇಪ್ಪತ್ತು ಇಂಟು ಎರಡು ಎಷ್ಟಾಗತ್ತೆ ರೀ ಇದು ನಲವತ್ತು ಮೈನಸ್ ಮೂರು ಮೂರು ಮಾಡಿದಾಗ ನಲ್ವತ್ತರಲ್ಲಿ ಮೂರು ಅದ್ರ ಮೂವತ್ತೇಳು ಆಗತ್ತೆ ರೀ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಮೂವತ್ತೇಳು ಅಂದ್ರೆ ನಾವು ಮಾಡಿದ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ ಸ್ನೇಹಿತರೆ ಓಕೆ ಇಲ್ಲಿ ಬರಬೇಕಾಗಿ ಆನ್ಸರ್ ಎಷ್ಟಂದ್ರೆ ಹನ್ನೊಂದು ಸರಿಯಾದ ಆನ್ಸರ್ ಎಷ್ಟು ರೀ ಹನ್ನೊಂದು ಎರಡನೇ ಸರಿಯಾದ ಉತ್ತರ ಸ್ನೇಹಿತರೆ ಹನ್ನೊಂದು ಆಗಿರುತ್ತೆ ರೀ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಹದಿನೈದನೇ ಕ್ವಶನ್ ನೋಡ್ರಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಬರುವ ಬರುವ ಅಕ್ಷರ ಯಾವ ರೀತಿ ಅಂತಂದ್ರೆ ಅದೇ ರೀತಿ ಅಂತ ಅಂತೇಳಿದಾನ ರೀ ಓಕೆ ಇಲ್ಲಿ ನೋಡ್ರಿ ಫಸ್ಟಿಗೆ ಏನು ಬರ್ತದೆ ರೀ ಫಸ್ಟಿಗೆ ಪಿ ಬಂದ ಸ್ನೇಹಿತರೆ ಇಲ್ಲಿ ಪಿ 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 ನೆಕ್ಸ್ಟ್ ಆಯನೇ ಎಲ್ಲ ಕಡೆ ಬಂದದ ರೀ ಆಯಿ ಬಂದಿದೆ ರೀ ನೆಕ್ಸ್ಟ್ ಇದರಲ್ಲಿ ಯಾವುದು ಬರ್ತೀರಿ ಫಸ್ಟ್ ಎಲ್ ಪಿ ಜಿ 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 ಫಸ್ಟಿಗೆ ಜಿ ಫಸ್ಟ್ ಬರ್ತೀರಿ ಓಕೆ ಜೀನಲ್ಲಿ ಇವೆರಡು ಜಿ ರೀ ಫಸ್ಟಿಗೆ ಜಿಯಲ್ಲಿ ಜಿ ಆದಮೇಲೆ ಇ ಅದನ್ನ ನೋಡ್ರಿ ಇ ಮತ್ತು ಎಮ್ ಅದ್ರಿ ಫಸ್ಟ್ ಇ ಫಸ್ಟ್ ಬರುತ್ತೆ ರೀ ಓಕೆ ಇ ಫಸ್ಟ್ ಬರುತ್ತಂದ್ರೆ ನಾಲ್ಕನೇದು ಆಗುತ್ತೆ ಸ್ನೇಹಿತರೆ ಇದು ನೆಕ್ಸ್ಟ್ ನಾಲ್ಕನೇದು ಐತೆ ರೀ ಆಮೇಲೆ ಆಗ್ಬೇಕು ನಮ್ಗೆ ಎಮ್ ಜಿ ಎ ಜಲ್ಲಿ ಬಂದರೆ ಇದನ್ನೇ ಈಗ ನೆಕ್ಸ್ಟ್ ನಾಲ್ಕು ಐತ್ರಿ ಇದು ನಾಲ್ಕು ಐದೈತೆ ಸ್ನೇಹಿತರೆ ಇದು ನೆಕ್ಸ್ಟ್ ನೋಡ್ರಿ ಈಗ ಇವು ಮೂರಲ್ಲಿ ಅಂದ್ರೆ ಫಸ್ಟ್ ಎಲ್ ವಿ ಪಿ ಫಸ್ಟ್ ಯಾವ್ದು ಬರ್ತೀರಿ ಅದರಲ್ಲಿ ಕೆ ಎಲ್ ಎಮ್ ಎನ್ ಓ ಪಿ ಫಸ್ಟಿಗೆ ಎಲ್ ಬರುತ್ತೆ ರೀ ಓಕೆ ಫಸ್ಟ್ ಎಲ್ ಬರುತ್ತಂದ್ರೆ ಒಂದನೇದಾಗತ್ತೆ ರೀ ಇದು ನೆಕ್ಸ್ಟ್ ರೀ ಆಮೇಲೆ ಇದನ್ನೇ ಪಿ ತಗೊಂಡಾಗ ಮೂರನೇದು ಆಗುತ್ತೆ ಸ್ನೇಹಿತರೆ ಇದು ನೆಕ್ಸ್ಟೇ ಇನ್ನೊಂದು ಏನು ಉಳಿತರಿ ಎರಡು ಒಂದು ಉಳಿತೀರಿ ಸ್ನೇಹಿತರೆ ಇದು ಲಾಸ್ಟಿಗೆ ಎರಡು ಓಕೆ ನಾಲ್ಕು ಐದು ಒಂದು ಮೂರು ಎರಡು ನಾಲ್ಕು ಐದು ಇಲ್ಲಿ ಬಂದಿದೆ ನೋಡಿರಿ ನಾಲ್ಕು ಐದು ನಾಲ್ಕು ಐದು ಒಂದು ಮೂರು ಎರಡು ಓಕೆ ಸರಿಯಾದ ಆನ್ಸರ್ ಯಾವುದ್ರೆ ನಾಲ್ಕನೇದು ಆಗಿರುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಯಾವುದ್ರೆ ನಾಲ್ಕನೇದು ಆಗಿರುತ್ತೆ ರೀ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನಾ ಸ್ನೇಹಿತರೆ ಓಕೆ ಸ್ನೇಹಿತರೆ ಇಷ್ಟು ಕ್ವಶ್ನ ತೊಗೊಂಡಿದ್ದೇನೆ ಅನಿಸಂದ್ರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆರ್ಸಂದ್ರೆ ಬಾಜುರ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆ ಇಷ್ಟೊತ್ತು ಬಿಡಿಸಿದ್ದೆ ನಿಮಗೆ ಪಿ ಡಿ ಎಫ್ ಫೈಲ್ ಬೇಕಂದ್ರೆ ನಾನು ಸಕ್ಸಸ್ ಟ್ಯೂಬ್ ಅಂತ ಟೆಲಿಗ್ರಾಮ್ ಚಾನಲ್ ಇದ್ದಾರೆ ನಂದು ಅದರಲ್ಲಿ ಇದರ ಪಿ ಡಿ ಎಫ್ ಐಲ್ ಹಾಕಿರ್ತೀನಿ ಅನ್ಸಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಇದ್ರ ಪಿ ಡಿ ಎಫ್ ರೀ ಇಷ್ಟೊತ್ತು ಬಿಡಿಸಿದಾನಲ್ರಿ ಇದನ್ನು ಪಿ ಡಿ ಎಫ್ ಐಲ್ಲ ಈ ಸಕ್ಸಸ್ ಟ್ಯೂಬ್ ಅಂತ ನನ್ನ ಟೆಲಿಗ್ರಾಮ್ ಚಾನಲ್ ಇದಾರೆ ಅಲ್ಲಿ ಇದರ ಪಿ ಡಿ ಎಫ್ ಐಲ್ ಹಾಕಿರ್ತೀನಿ ಅನ್ಸ್ನ ಓಕೆ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಡೈಲಿ ಕ್ವಶನ್ ಪರ ಸಾಲ್ವ್ ಮಾಡ್ತಾ ಸಾಲ್ವ್ ಮಾಡ್ತಾ ಹೋಗ್ತಿದೆ ಅಂದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಇದು ಎಕ್ಸಾಮ್ ಕನ್ನಡದಲ್ಲಿ ಇರೋದರಿಂದ ಆದಷ್ಟು ಬೇಗನೆ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು